ಸೊ ಈ ವಾರ ನಮ್ಮ ಪಾಠ ಏನಂತಂದರೆ ಲೋಕದಲ್ಲಿ ಇರುವಂಥ ಒಂದು ಇದು ಲೋಕಗಳು ಅಂತ. ಹೆಂಗೆ ಅಂದರೆ ನೋಡಿ, ಇವಾಗ ನಾವು ಬಿ ಬಿ ಸಿ ವರ್ಲ್ಡ್ ಅಂತ ನೋಡಿದಿರಿ ಕರೆಕ್ಟ, ಆಮೇಲೆ ಸ್ಟಾರ್ ವರ್ಲ್ಡ್ ಅಂತ ಅದರ, ಆಮೇಲೆ ಸ್ಪೋರ್ಟ್ಸ್ ವರ್ಲ್ಡ್ ನೋಡಿದಿರಿ, ಇದೇ ಥರ ಬೇರೆ ಏನು ನೋಡಿದಿರಿ, ಇದಾವೆ ಇನ್ಯಾವ ಇನ್ಯಾವ ಥರದ ವರ್ಲ್ಡ್ಗಳು? ಹಾಂ, ವೆರಿ ಗುಡ್. ಅದರ ಮ್ಯೂಸಿಕ್ ವರ್ಲ್ಡ್ ಇದೆ, ಫನ್ ವರ್ಲ್ಡ್ ಇದೆ, ಫುಡ್ ವರ್ಲ್ಡ್ ಇದೆ ಅದರ. ಸೊ ಈ ಥರ ಡಿಫ್ರೆಂಟ್ ವರ್ಲ್ಡ್ಸ್ ಇದೆ ಅದರ. ಸೊ ಇದೆಲ್ಲ ಏನು ಕೇಳ್ತಂದರೆ, ಆ ಒಂದು ಸಂಬಂಧಪಟ್ಟಂಥ ಒಂದು ಐಟಮು ಅದ್ರಲ್ಲಿ ಏನಾಗಿದೆ, ಅಥವಾ ಒಂದು ವಸ್ತು ಅಥವಾ ಏನೋ ಒಂದು ಕಾರ್ಯಕ್ರಮ ಅದ್ರಲ್ಲಿ ಏನಾಗಿದೆ ಅಡಿಗೆ ಇದೆ ಅಂತಂದ್ರೆ, ಇವಾಗ ಫುಡ್ ವರ್ಲ್ಡ್ ಅಂತ ನೋಡಿದ್ರೆ ಈ ಆಹಾರಕ್ಕೆ ಸಂಬಂಧಪಟ್ಟದ್ದಂತೆಲ್ಲ ಏನಾಗಿದೆ ಆ ಸ್ಥಳದಲ್ಲಿ ಸಿಗ್ತದೆ ಅಂದರೆ ಅದಕ್ಕೆ ಅದೊಂದು ಲೋಕ, ಅದೇ ಒಂದು ಪ್ರಪಂಚ ಅಂತ ಏನು ಮಾಡ್ತಾರೆ ಹೇಳೋದು ಉಂಟು. ಅದಕ್ಕೆ ಸ್ಪೋರ್ಟ್ಸ್ ವರ್ಲ್ಡ್ ಅಂತ ನೋಡಿದ್ರೆ ಎಲ್ಲ ಸ್ಪೋರ್ಟ್ಸ್ ವ್ಯಕ್ತಿಗಳ ಬಗ್ಗೆ ಇರೋಂಥದ್ದೇ ಅಂತ ಒಂದು ಒಂದು ಪ್ರಪಂಚ ಕರೆಕ್ಟ. ಸೊ ಈ ಥರ ಏನಾಗಿದೆ ಅಂದರೆ ಇದು ಅನೇಕ ಲೋಕಗಳಿದು ಅಂದ್ರೆ ಫನ್ ಆಟ ಆಡೋಕ್ಕೆ ಅಂತ ಒಂದು ಲೋಕ ಇದೆ ಅಂತಂದ್ಬಿಟ್ಟು ಒಂದು ಏನು ಮಾಡೋದು ಇನ್ನು ನಾವು ಸೃಷ್ಟಿ ಮಾಡೋದು ಲೋಕದಲ್ಲಿ ಅನೇಕ ನೋಡ್ತೀರಿ ಅದರ. ಸೊ ಇದೇ ಥರ ನೋಡ್ಬೇಕಾದ್ರೆ ಏನಾಗಿದೆ ಅಂದರೆ ಬೈಬಲ್ನಲ್ಲಿ ಕೂಡ ಏನು ಮಾಡ್ತಾರೆ ಲೋಕಗಳು ಮಾತಾಡ್ತಾರೆ ಅದರ. ಹೆಂಗೆ ಅಂತಂದರೆ ಯುಗಗಳು ಅಂತ ಹೇಳ್ತಾರೆ ಅಥವಾ ಕಾಲಗಳು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಇವಾಗ ಅದು ಯಾವುದಪ್ಪ ಅಂದರೆ ಮೂರು ಲೋಕದ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಮಾತಾಡ್ತಾರೆ ಅದರ, ಎಷ್ಟು ತ್ರೀ ವರ್ಲ್ಡ್ಸ್ ಅದರ. ಸರಿ, ಇವಾಗ ನಾವು ಯಾವ್ದು ಲೋಕಗಳು ಈ ಯಾವುದಪ್ಪ ಇದು ಮೂರು ಲೋಕಗಳು ಲೋಕ ಅಂತಂದರೆ ಎಲ್ಲರೂ ಓದಿದ್ದೀರಾ ಮೂರು ಲೋಕ ಅಂತ ಎಲ್ಲರ ಇದೆಯಾ ಅಂತ ನೋಡೋದಾದರೆ ಏನ್ರಿ ಯಾವುದು ಮೊದಲನೇ ಲೋಕ? ವೆರಿ ಗುಡ್. ಎರಡನೇ ಲೋಕ? ಪರಲೋಕ. ಆಮೇಲೆ ಮೂರನೇದು? ಪಾತಾಳ ಲೋಕ. ಅಂದ್ರೆ ಇವೆಲ್ಲ ನಮ್ಗೆ ಗೊತ್ತಿರೋದು ಅದರ. ಸೊ ಬೈಬಲ್ ನೋಡೋದಾದ್ರೆ ಏನ್ರೆ ಈ ಒಂದು ಲೋಕಗಳ ಬಗ್ಗೆ ಮಾತಾಡ್ತದೆ ಅದರ. ಆದರೆ ಈ ಥರ ನಮಗೆ ಗೊತ್ತಿರೋಂಥ ನಾವು ತಿಳ್ಕೊಳ್ಳೋಂಥ ಐಡಿಯಾ ಏನು ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ನಮಗೆಲ್ಲ ಏನು ಐಡಿಯಾ ಅದು ಹೇಳ್ದಲ್ಲ. ಹಾಂ, ಫಿಲ್ಮ್ ಬೇಕಷ್ಟೇ, ಬುಕ್ ಬೇಕ್ರಾ ಇಲ್ಲ ಸರ್ ನೋಡಿಸ್ಬೇಕಾ? ನೋಡಿ, ಇಲ್ಲಿ ಯಾರು ಇಟ್ಟ ನೋಡಿ, ಇದೇ ಇರ್ಬೋದು ನೋಡಿ, ಬರ್ಬೋದಾ? ಸರಿ, ಇಷ್ಟ ಓಕೆ. ಹಾಂ, ಸರಿ ನೋಡ್ಬೇಕಾರೆ ಏನ್ರಿ ನಾವು ಏನು ಮಾಡ್ತಿರ್ತಂದ್ರೆ ಈ ಲೋಕಗಳ ಬಗ್ಗೆ ಮಾಡ್ತೀವಿ ನಾವು ನೋಡ್ತೀರಿ ಓಕೆನ್ರಾ? ಸರಿ, ಈ ಲೋಕ ಅಂತ ನೋಡ್ಬೇಕಾದ್ರೆ ನಾವು ಹೇಳ್ದಂಗೆ ಅದೇ ನೀವು ಹೇಳ್ದಂಗೆ ಏನಂದರೆ ಭೂಲೋಕ, ಪರಲೋಕ, ಆಮೇಲೆ ಪಾತಾಳ ಲೋಕ ಅಂತಂದ್ಬಿಟ್ಟು ಮೂರು ಲೋಕ ಇದ್ದಾರ. ಇದೇ ಥರ ಹಿಂದೂಸ್ಗಳಲ್ಲಿ ಹೋದರೆ ಏನಂತ ಹೇಳ್ತಾರೆ ಯುಗ ಅಂತ ಹೇಳ್ತಾರೆ ಅದರ. ಸೊ ಒಂದು ಕಾಲದಲ್ಲಿ ಇತ್ತು ದ್ವಾಪರ ಯುಗ, ತೇತ್ರಾಯುಗ, ಕಲಿಯುಗ, ಇವಾಗ ಇರೋದು ಎಂಥ ಯುಗ ಕಲಿಯುಗ, ಮುಂದೆ ಏನಂತಾರೆ ಕಲ್ಕಿ ಯುಗ ಅದರ ಬರ್ತಾರೆ ಅಂತಂದ್ಬಿಟ್ಟು ಮಾಡ್ತಾರೆ ಹೇಳ್ತಾರೆ. ಈ ಥರ ಯುಗಗಳ ಬಗ್ಗೆ ಮಾಡ್ತಾರೆ ಅಲ್ಲಿ ಕೂಡ ನಾವು ನೋಡೋದು ನೋಡ್ತಿದ್ದಾರ. ಸೊ ಈ ರೀತಿ ನೋಡಿದ್ರೆ ಬೈಬಲಲ್ಲಿ ಏನು ಮಾಡ್ತಾರೆ ಮೂರು ಯುಗಗಳನ್ನ ಮಾತಾಡ್ತಾರೆ ಅದರ. ಆ ಮೂರು ಯುಗಗಳಿಗೆ ಏನಂತ ಹೆಸರು ಕೊಡ್ತಾರೆ ಅಂತಂದರೆ ಈ ಮೊದಲನೇ ಲೋಕಕ್ಕೆ ದೇವ್ರು ಕೊಡೋಂಥ ಹೆಸರು ಏನಂತಾರೆ ಫಸ್ಟ್ ವರ್ಲ್ಡ್ ಅಥವಾ ಮೊದಲನೇ ಲೋಕ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ಎರಡನೇ ಯುಗಕ್ಕೆ ಏನು ಹೇಳ್ತಾರೆ ಅಂದರೆ ಎರಡನೇ ಲೋಕ ಅಂತ ಹೇಳ್ತಾರೆ. ಮೂರನೇ ಒಂದು ಯುಗಕ್ಕೆ ಏನು ಮಾಡ್ತಾರೆ ಮೂರನೇ ಲೋಕ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಅದರ. ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಈ ಮೂರು ಲೋಕದ ಬಗ್ಗೆ ನಾವೇನು ಮಾಡೋಣ ಇವತ್ತು ನಾವು ನೋಡೋಣ ಯಾಕಂದ್ರೆ ನೋಡ್ಬೇಕಾರೆ ಈ ಒಂದು ಮೊದಲನೇ ಲೋಕದ ಬಗ್ಗೆ ಹೇಳ್ಬೇಕಾದ್ರೆ ಬೈಬಲ್ನ ಅದಕ್ಕೇನಂತ ಹೆಸರು ಕರೀತಾರೆ ಅಂದರೆ ಆ್ಯಕ್ಚುಲಿ ಪೂರ್ವದಲ್ಲಿದ್ದಂಥ ಲೋಕ ಅಂತ ಏನು ಮಾಡ್ತಾರೆ ಒಂದು ಹೆಸರು ಕರೀತಾರೆ. ಅದೇ ಥರ ಎರಡನೇ ಲೋಕಕ್ಕೆ ಏನಂತ ಕರೀತಾರೆ ಅಂದರೆ ಇವಾಗಿರುವಂಥ ಪ್ರಪಂಚ ಅಂತ ಕರೀತಾರೆ, ಇವಾಗಿರುವಂಥ ಲೋಕ ಅಂತ ಕರೀತಾರೆ. ಅದೇ ನೋಡಿದ್ರೆ ಮೂರನೇ ಲೋಕಕ್ಕೆ ಬೈಬಲ್ ಕೊಡೋದ್ರ ಹೆಸರು ಏನಂತಂದರೆ ಏನಂತಾರೆ ಮುಂದೆ ಬರುವಂಥ ಒಂದು ಲೋಕ ಅಥವಾ ಮುಂದೆ ಬರುವಂಥ ಒಂದು ಪ್ರಪಂಚ ಅಂತಂದ್ಬಿಟ್ಟು ಈ ಥರ ಹೆಸರು ಕೊಡ್ತಾರೆ. ದ ಪಾಸ್ಟ್ ವರ್ಲ್ಡ್, ದ ಪ್ರೆಸೆಂಟ್ ವರ್ಲ್ಡ್, ದ ಫ್ಯೂಚರ್ ವರ್ಲ್ಡ್ ಅಂತಂದ್ಬಿಟ್ರೆ ತ್ರೀ ವರ್ಲ್ಡ್ಸ್ ಅಂತ ಮಾಡ್ತಾರೆ ಹೆಸರು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವೇನು ಮಾಡೋಣ ಕೆಲವೊಂದು ವಚನಗಳನ್ನ ಓದೋಣ. ಇವಾಗ ಅಲ್ಲ ಏನು ಹೇಳ್ತಾರೆ ಅಂತ ನೋಡಿದ್ದೀನಿ. ಮೊದಲನೇ ಲೋಕದ ಬಗ್ಗೆ ಎಲ್ಲಿ ಹೇಳ್ತಾರೆ ಅಂತಾರೆ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಐದನೇ ವಚನ. ಎರಡನೇ ಪೇತ್ರ ಎರಡನೇ ಅಧ್ಯಾಯ ಐದನೇ ವಚನ. ಕರೆಕ್ಟ್ ಓದಿ. ಪುರಾತನ ನೋಡಿ, ಪುರಾತನ ಲೋಕವನ್ನು ಅದರ ಭಕ್ತಿಹೀನರಾದಂಥ ಪುರಾತನ ಲೋಕವನ್ನು ಅದರ ದ ವರ್ಲ್ಡ್ ದಟ್ ವಾಸ್ ಅಂತ ಹೇಳ್ತಾರೆ ಅಲ್ವರ. ನೋಡಿ, ಪುರಾತನ ಲೋಕ ಎರಡನೇ ಪೇತ್ರ ಎರಡು ಐದು ಅಲ್ವರ. ಆ ಬೈಬಲ್ ಓದಿ ನೋಡೋಣ ಸರ್, ನಿಮ್ಮ ತಾಯಿಯವ್ರ ಬೈಬಲಲ್ಲಿ ಓದಿ ನೋಡೋಣ. ಎರಡು ಐದು. ಹಾಂ, ಎರಡನೇ ಪೇತ್ರದಲ್ಲಿ ಎರಡು ಐದು. ನೋಡ್ರ, ಪುರಾತನ ಜಗತ್ತು ಇಲ್ಲಿ ಪುರಾತನ ಲೋಕ ಅಂದ್ಕೊಟ್ರು ಅಲ್ಲರ. ಸೊಡಿತೀನಿ, ಇದು ಮೊದಲನೇ ಲೋಕ, ಅದಕ್ಕೆ ಪುರಾತನ ಜಗತ್ತು ಪುರಾತನ ಲೋಕ ಅಂತ ಹೇಳ್ತಾರ. ಸರಿ, ಇವಾಗಿರುವಂಥ ಒಂದು ಪ್ರಪಂಚಕ್ಕೆ ಎರಡನೇ ಲೋಕಕ್ಕೆ ಏನಂತ ಹೆಸರು ಕರೀತಾರೆ ಅಂತಂದರೆ ಈಗಿರುವಂಥ ದುಷ್ಟ ಪ್ರಪಂಚ ಅಥವಾ ಈಗಿರುವಂಥ ದುಷ್ಟ ಯುಗ ಅಂತ ಹೇಳ್ತಾರೆ. ಅದು ಓದಿ ಗಲಾತಿಯರು ಒಂದನೇ ಅಧ್ಯಾಯ ನಾಲ್ಕನೇ ವಚನ. ಗಲಾತಿಯರು ಒಂದು ನಾಲ್ಕು.
ಈಗಿನ ದುಷ್ಟ ಯುಗದೊಳಗಿಂದ ನೋಡ್ರಿ, ಈಗಿರಂತ ದುಷ್ಟ ಯುಗದೊಳಗಿಂದ ಅದರ ನಿಮ್ ಬೈಬಲ್ ಓದಿಸ್ತೀರ ನೋಡೋಣ. ನೋಡ್ರ ದುಷ್ಟ ಯುಗದಿಂದ ಅಂದ್ರೆ ಸೊ ಇವಾಗ ಏನ್ ಮಾಡ್ತಾರೆ, ಇವಾಗ ಇರೋ ಲೋಕಕ್ಕೆ ದುಷ್ಟ ಯುಗ ಅಂತ ಮಾಡ್ತಾರೆ ಅಲ್ಲಿ ಕರೀತಾರೆ. ಅಂದ್ರೆ ಇಂಗ್ಲಿಷ್ ಆದ್ರೆ ದ ಪ್ರೆಸೆಂಟ್ ಇವಿಲ್ ವರ್ಲ್ಡ್ ಅಂದ್ರ ಐತೆ ಸರ್, ಓದಿರ್ತೀನಿ ಕರೆಕ್ಟಾ? ಅದ್ರ ದ ಪ್ರೆಸೆಂಟ್ ಇವಿಲ್ ವರ್ಲ್ಡ್ ಅವಾಗ ನೋಡ್ಬೇಕಾ ಸೆಕೆಂಡ್ ಪೀರಿಯಡ್ ಟೂ ಫ್ರೇಮ್ ಅಂತ ದ ವರ್ಲ್ಡ್ ದಟ್ ವಾಸ್ ಅಂತ ಹೇಳ್ತಾರೆ. ಅದರ ನಂತರ ಪೂರ್ವದ ಇದ್ದಂಥ ಲೋಕ ಅಂತ ಹೇಳ್ತಾರೆ. ಅಂದ್ರೆ ವರ್ಲ್ಡ್ ದಟ್ ವಾಸ್ ಅಂದ್ರೆ ಫಸ್ಟ್ ವರ್ಲ್ಡ್, ಇದು ಸೆಕೆಂಡ್ ವರ್ಲ್ಡ್. ಥರ್ಡ್ ವರ್ಲ್ಡ್ ಬಗ್ಗೆ ಎಲ್ಲಿ ಹೇಳ್ತಾರೆ ಅಂತಂದರೆ ಹೀಬ್ರೂಸ್ ಸೆಕೆಂಡ್ ಚಾಪ್ಟರ್ ಫಿಫ್ತ್ ವರ್ಸ್, ಹೆಬ್ರಿಯರಲ್ಲಿ ಎರಡನೇ ಅಧ್ಯಾಯ ಐದನೇ ವಚನ. ಇದಲ್ಲದೆ ಯಾವನಾದರೂ ರಂಗ ಅದೇನಾ ಓದಿಂತೀನಿ, ಎರಡನೇ ಐದು ಎರಡನೇ ಅಧ್ಯಾಯ ಐದನೇ ವಚನ, ಸೆಕೆಂಡ್ ಚಾಪ್ಟರ್ ಫಿಫ್ತ್ ವರ್ಸ್. ನೋಡ್ರ ನಾವು ಪ್ರಸ್ತಾಪಿಸುವಂತ ಮುಂದಣ ಲೋಕವನ್ನು ದೇವರು ದೇವದೂತರಿಗೆ ಅಧೀನ ಮಾಡೋದಿಲ್ಲಲ್ವಾ ಅಂತ ಹೇಳ್ತಾರೆ. ಅಂದ್ರೆ ಏನ್ರಿ ಮುಂದೆ ಬರುವಂತ ಒಂದು ಲೋಕ ಅದರ ಏನ್ ಹೇಳ್ತಾರೆ ದ ವರ್ಲ್ಡ್ ಟು ಕಮ್ ಅಂತ ಹೇಳ್ತಾರೆ ಅಲ್ವಾ, ಕರೆಕ್ಟ್ ಅಷ್ಟು ಇಂಗ್ಲಿಷ್ ಅಲ್ಲಿ ಅದರ ದ ವರ್ಲ್ಡ್ ಟು ಕಮ್ ಅಂತ ಹೇಳ್ತಾರೆ. ಓದಿತ್ತೀನಿ ನೋಡೋಣ ಹೀಬ್ರೂಸ್ 2:5. See, the world to come. ಅದರ ಹಂಗಂದ್ರೆ ದ ವರ್ಲ್ಡ್ ಟು ಕಮ್ ಅಂದ್ರೆ ಮುಂದೆ ಬರುವಂತ ಒಂದು ಲೋಕ ಅಂತೆ, ಇವಾಗಿರೋದು ಸೆಕೆಂಡ್ ವರ್ಲ್ಡ್ ಅಂತೆ, ಫಸ್ಟ್ ಇದ್ದಿದ್ದು ಫಸ್ಟ್ ವರ್ಲ್ಡ್ ಅಂತ. ಈ ಥರ ಏನು ಮಾಡ್ತಾರೆ ತ್ರೀ ವರ್ಡ್ಸ್ ಬಗ್ಗೆ ಏನು ಮಾಡ್ತಾರೆ ಬೈಬಲಲ್ಲಿ ಮಾತಾಡ್ತಾರೆ. ಇವಾಗ ಏನು ಮಾಡೋಣ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋದ್ರ ಸರಿ. ಈ ಮೂರು ವರ್ಲ್ಡ್ ಬಗ್ಗೆ, ಈ ಮೂರು ಲೋಕದ ಬಗ್ಗೆನೂ ಕೂಡ ಅಧ್ಯಾಯದಲ್ಲಿ ಹೇಳ್ತಾರೆ. ಅದು ಯಾವ ಅಧ್ಯಾಯ ಅಂತಂದರೆ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಐದನೇ ವಚನದಿಂದ ಹಿಡ್ದು ಹದಿಮೂರನೇ ವಚನದವರೆಗೂ ಈ ಮೂರು ಲೋಕದ ಬಗ್ಗೆ ಒಂದೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದಕ್ಕೆ ಓದಿ ಅಂತೀನಿ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ವರ್ಸ್ 5 ಓದಿಂತೀನಿ. ಫಸ್ಟ್ ವರ್ಲ್ಡ್ ಬಗ್ಗೆ ಮೊದಲು ತಿಳ್ಕೊಳ್ಳಬೇಕು. ಹೀಗೆ ಮಾತನಾಡುವವರು ಈ ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಆ ಕಾಲದಲ್ಲಿದ್ದ ಲೋಕವು. ನೋಡ್ರಿ ಆ ಕಾಲದಲ್ಲಿದ್ದ ಲೋಕವು ಕರೆಕ್ಟಾ? ನೋಡಿ ದ ವರ್ಲ್ಡ್ ದಟ್ ವಾಸ್ ಪರಿಷ್ಟ ಬೈ ವಾಟರ್ ಅಂತ ಹೇಳ್ತಾರೆ. ಅಂದ್ರೆ ಆ ಕಾಲದಿಂದ ಲೋಕವು ಜಲಪ್ರಳಯದಿಂದ ಏನಾಯ್ತು ನಾಶವಾಯ್ತು ಅಂದ್ಕೊಟ್ಟಿದ್ರು ಅಲ್ವ. ಹಂಗಾರೆ ಇದು ಯಾವ ಲೋಕದ ಬಗ್ಗೆ ಮಾಡ್ತಾರೆ ಅಂದ್ರೆ ಆ ಕಾಲದಲ್ಲಿ ಲೋಕ ಅಂದ್ರೆ ಇವಾಗಿರೋದಲ್ಲ, ಅದು ಅಂದ್ರೆ ನಮ್ಗಿಂತ ಮುಂಚೆ ಇದ್ದಿರೋದು. ಅಂದ್ರೆ ಅದೇನಾಗಿರ್ಬೇಕು ಮೊದಲೇ ಲೋಕವಾಗಿರ್ಬೇಕು ಅಂದ್ರೆ ಜಳಪಳಿ ಏನಾಗ್ಬಿಡ್ತದೆ ಇವಾಗ ನಾಶ ಆಗೋಯ್ತು ಅಂದ್ರ. ಇವಾಗ ಯಾವ್ದಾರ ಕಾಲದಲ್ಲಿ ಜಳಪಳಿ ಬಂತ? ಜಲಪ್ರಳಯ ಯಾವಾಗ ಬಂದಿದ್ಯಾ ಅನ್ನೋ ಒಂದು ಕಾಲದಲ್ಲಿ ಬೈಬಲ್ ಇದೆ ರೆಕಾರ್ಡ್ ಇದೆ. ಅಂದ್ರೆ ನೋವೊಂದ್ ಕಾಲದಲ್ಲಿ ಏನಾಗಿರೋದು ಈ ಲೋಕ ಏನಾಗಿರೋದು ಇವಾಗ ನಾಶವಾಗಿರುತ್ತೆ ಕರೆಕ್ಟಾ? ಇದು ಮೊದಲನೇ ಲೋಕ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಪೂರ್ವ ಕಾಲದಲ್ಲಿದ್ದಂತ ಭೂಮಿ ಆಕಾಶ ಅಂದ್ರೆ ಆಗಿರುವಂತ ಒಂದು ಲೋಕನ ದೇವರು ಜಳೆ ಪೊಳೆಯದಲ್ಲಿ ನಾಶ ಮಾಡಕ್ಕದ್ರಲ್ಲ ಅಂತ ಹೇಳ್ತಾಳಿ. ಇದು ಮೊದಲನೇ ಲೋಕ. ಎರಡನೇ ಲೋಕದ ಬಗ್ಗೆ ಅದೇ ಅಧ್ಯಾಯದಲ್ಲಿ ಏಳನೇ ವಚನದಲ್ಲಿ ಹೇಳ್ತಾಳ್ತೀನಿ. ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ. ಹಾ ಸ್ವಲ್ಪ ಮೇಲೆ ನೋಡಿ ಹಿಂಗೆ ಸ್ವಲ್ಪ ಮೇಲೆ. ಆದರೆ ಈಗಿರುವ ಭೂಮಿ ಆಕಾಶಗಳು ನೋಡ್ರ ಈಗಿರುವಂತ ಭೂಮಿ ಆಕಾಶಗಳು ಅಂತ ಹೇಳ್ತಾರೆ. ಅದರ ಈಗಿರುವ ಭೂಮಿ ಆಕಾಶಗಳನ್ನ ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ. ನೋಡ್ರ ಈಗಿರುವಂತ ಭೂಮಿ ಆಕಾಶನ ಬೆಂಕಿ ನಾಶ ಮಾಡೋಕೆ ಇಡಲ್ಪಟ್ಟಿರಂತದ್ರ. ಅಂದ್ರೆ ಮೊದಲನೇ ಲೋಕದಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಭೂಮಿ ಇತ್ತಂತೆ ಒಂದು ಆಕಾಶ ಇರ್ತದೆ ಅಲ್ವರ. ಓದಿ ತಿರ್ಗಾ ಓದಿ ತಿರ್ಗಿ ಐದನೇ ವಚನ ಓದಿ ನೀನು ಸರಿ. ಫಿಫ್ತ್ ವರ್ಸ್ ಓದಿ ನೀವು ಐದನೇ ವಚನ ಮೊದಲು ಮೇಲೆ ಓದ್ಬೇಕಾ? ಆದರೆ ಪೂರ್ವ ಕಾಲದಲ್ಲಿ ದೇವರ ವಾಕ್ಯದಿಂದ ಆಕಾಶವು ಅಸ್ತಿತ್ವಕ್ಕೆ ಬಂದಿತ್ತು ಮತ್ತು ಭೂಮಿಯು ನೀರಿನೊಳಗಿಂದ ಹಾಗೂ ನೀರಿನಿಂದ ರೂಪಿಸಲ್ಪಟ್ಟಿತ್ತು ಎಂಬುದನ್ನು ದೇವರು ಬೇಕೆಂತಲೇ ಮರೆತು ಬಿಡುತ್ತಾರೆ. ಈ ನೀರಿನಿಂದ ಆ ಸಮಯದಲ್ಲಿ ಜಗತ್ತು ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿನ ಆಕಾಶ ಭೂಮಿ ಅದೇ ವಾಕ್ಯದಿಂದ ಬೆಂಕಿಗಾಗಿ ಕಾದಿಸಲ್ಪಟ್ಟಿದೆ. ನೀವು ಮೊದಲು ತಿಳ್ಕೊಳ್ಳಬೇಕು. ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ನೋಡ್ರ ಪೂರ್ವ ಕಾಲದಿಂದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಿಂದ ಲೋಕವು ನಾಶವಾಯ್ತು. ಅಂದ್ರೆ ಒಂದು ಲೋಕ ಅಂತ ಹೇಳ್ಬೇಕಾದ್ರೆ ಆ ಲೋಕದಲ್ಲೇ ಇದೆ ಒಂದು ಭೂಮಿ ಇದೆ ಒಂದು ಆಕಾಶ ಇದೆ ಅಂತ ಹೇಳ್ತಾರೆ. ಕರೆಕ್ಟ್ ಅದೇ ವಚನ ಹೇಳಿದ್ರೆ ಏನ್ ಹೇಳ್ತಾರೆ, ಒಂದು ಲೋಕ ಅಂತ ಹೇಳ್ಬೇಕಾದ್ರೆ ಒಂದು ಭೂಮಿ ಉಂಟು ಒಂದು ಆಕಾಶ ಉಂಟು ಕರೆಕ್ಟಾ? ಏನೇ ಉದಾಹರಣೆ ಅಂತ ಹೇಳ್ಬೇಕಾದ್ರೆ ನೋಡಿ ಇವಾಗ ಇಂಡಿಯಾ ಅಂತಿದೆ. ಇವಾಗ ಇಂಡಿಯಾ ಅಂತ ಹೇಳ್ಬೇಕಾದ್ರೆ ನಾವು ಯಾವ್ದು ಹೇಳ್ತೀರಿ ಇಂಡಿಯಾಗೆ? ಇಂಡಿಯಾಗೆ ಒಂದು ಬೌಂಡ್ರಿ ಇದೆ
ಕರೆಕ್ಟ್. ಅದು ಭೂಮಿ ಇದೆಯಾ, ಲ್ಯಾಂಡ್ ಸರ್ಫೇಸ್ ಇದೆಯಾ? ಇವಾಗ ಲ್ಯಾಂಡ್ ಸರ್ಫೇಸ್ಗೆ ಏನಂತಾರೆ, ಅದು ಇಂಡಿಯಾದ ಬೌಂಡ್ರಿ, ಅದು ನೆಲ, ಅದು ಭೂಮಿ. ಹಾಗಾದ್ರೆ ಅದೇ ಥರ ನೋಡ್ಬೇಕ್ರೆ, ಈಗ ಇಂಡಿಯಾಗೆ ಏರ್ ಸ್ಪೇಸ್ ಅಂತ ಏನಾಗಿದೆ ಇದೆ? ಇವಾಗ ಏರ್ ಸ್ಪೇಸಲ್ಲಿ ಯಾರು ಬೇಕಾದ್ರೆ ಬಂದ್ಬಿಡ್ಬೋದಾ? ಇಲ್ಲ, ಕರೆಕ್ಟಾ? ಇವಾಗ ಪಾಕಿಸ್ತಾನ ಬಂದು ಹೋಗಕ್ಕಾಗ್ತಾರ? ಯಾರು ಏರ್ ಯಾರು ಬೇಕಾರಪ್ಪ, ನಾವು ಹಿಂಗಕ್ಕೆ ಹೋಗ್ತೀರಿ ಅಂತ ಮಾತಾಡಕ್ಕಾಗ್ತಾರೆ? ಇಲ್ಲ, ಭೂಮಿಗೆ ಏನಿದೆಯಾ ಸ್ಪೇಸು, ಅದು ಕರೆಕ್ಟಾಗಿ ಏನಿದೆ ಇವಾಗ ಇದರಲ್ಲಿ, ಆಕಾಶ ಇದೆ. ಅಂದರೆ ಒಂದು ಇದು ಅಂತ ಹೇಳ್ಬೇಕಾದ್ರೆ, ಒಂದು ಲೋಕ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಇದೆ, ಒಂದು ಭೂಮಿ ಇದೆ, ಒಂದು ಆಕಾಶ ಇದೆ, ಕರೆಕ್ಟ್. ಅದೇ ನೋಡ್ಬೇಕಾದ್ರೆ ಇದ್ದರೆ ಮೊದಲೇ ಹೋಗ್ತದೆ, ಒಂದು ಭೂಮಿ ಇತ್ತಂತೆ, ಆಕಾಶ ಇತ್ತಂತೆ. ಅದೇ ಥರ ಈಗಿರುವಂಥ ಭೂಮಿ ಆಕಾಶ ಅಂದ್ಬಿಟ್ರು. ಇದನ್ನು ಬೆಂಕಿಗೆ ಇಡಲ್ಪಟ್ಟಿದ್ದಾರೆ ನಾಶ ಮಾಡೋಕ್ಕೆ ಅಂತ ಅಂದ್ಬಿಟ್ಟಾರೆ. ಏನು ಹೇಳ್ತದೆ ಅಂದರೆ, ಇವಾಗಿರೋಂಥ ಎರಡನೇ ಲೋಕದ ಬಗ್ಗೆ ಮಾಡ್ತದೆ ಅಲ್ಲಿ ಅಲ್ಲಿ ಹೇಳ್ತಾರದು. ಅಂದರೆ ಇವಾಗಿರೋಂಥ ಎರಡನೇ ಲೋಕಕ್ಕೆ ಒಂದು ಭೂಮಿ ಇದೆ, ಒಂದು ಆಕಾಶ ಇದೆ, ಕರೆಕ್ಟಾ? ಸರಿ, ಇವಾಗ ಮೂರನೇ ಲೋಕದ ಬಗ್ಗೆ ಓದೋಣ. ಅದೇ ಅಧ್ಯಾಯದಲ್ಲಿ 13ನೇ ವಚನ ಓದಿ. ನೋಡ್ರಾ, ನೂತನ ಆಕಾಶ ನೂತನ ಭೂಮಿನ, ಅಂದ್ರೆ ನೂತನ ಲೋಕನ ಎದುರು ನೋಡ್ತಾ ಇದ್ರಿ. ಥರ್ಡ್ ವರ್ಲ್ಡ್ ಏನ್ ಮಾಡ್ತಾ ಇದ್ದೀನಿ ನಾವು, ಎದುರು ನೋಡ್ತಾ ಇದ್ದೀರಿ. ಆಮೇಲೆ ನೋಡ್ರ, ಅವುಗಳೇನಿರ್ತಾರೆ, ನೀತಿ ವಾಸವಾಗಿರ್ತಾರೆ. ಈ ತರ ಏನ್ ಮಾಡ್ತಾರೆ, ಲೋಕದ ಬಗ್ಗೆ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾರೆ? ಅದಕ್ಕೆ ನಾವೇನ್ ಮಾಡೋಣ, ಈ ಮೂರು ಲೋಕದಲ್ಲಿ ಏನಾನಪ್ಪ ಇತ್ತು ಕೆಲಸಗಳು, ಎಲ್ಲಿಂದ ಆರಂಭ ಆಯ್ತು, ಎಲ್ಲಿಗೆ ಈ ಲೋಕ ಅಂತ್ಯ ಆಯ್ತು, ಏನಕ್ಕೆ ಇದಾಗಿದ ನಂತರ ಎರಡನೇ ಲೋಕ ಬಂತು, ಎರಡನೇ ಲೋಕನ ಏನಕ್ಕೆ ಅಂತ್ಯ ಮಾಡ್ತಾರೆ, ಏನಕ್ಕೆ ಮೂರನೇ ಲೋಕ ಬರ್ತಾರೆ, ಏನಿದು ಮೂರು ಲೋಕ ಅಂತ ಹೇಳೋದು ನಾವು ಅರ್ಥ ಮಾಡ್ಕೊಂಡು. ಅದಕ್ಕೆ ಮೊದಲನೇ ಲೋಕದಲ್ಲಿ ದೇವರು ಏನಪ್ಪ ಸೃಷ್ಟಿ ಮಾಡಿದ್ರು ಅಂತಂದರೆ, ಆದಿಲಿ ಹೇಳ್ತಾರೆ ಒಂದು ಆದಿ ಕಂಡ ಒಂದು ಒಂದು. ಇದು ಕಳೆದ ವಾರ ನಾವು ಏನು ಮಾಡಿದ್ವಿ, ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡಿದೆ ಅದರ. ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ರು, ಭೂಮಿ ಆಕಾಶನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ ಅದರ, ಕರೆಕ್ಟಾ? ಅದೇ ಅದೇ ಒಂದು ಎಂಟನೇ ವಚನದಲ್ಲಿ ತಿರ್ಗಾ ಏನು ಹೇಳ್ತಾರೆ ದೇವರು ಅಂತಂದರೆ, ಆ ಒಂದು ಗುಮ್ಮಟಕ್ಕೆ ದೇವರು ಆಕಾಶ ಅಂತ ಏನು ಮಾಡಿರುತ್ತೆ ಹೆಸರಿಟ್ರು ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಏನು ಡಬಲ್ ಆ್ಯಕ್ಟಿಂಗ್ ಮಾಡ್ತಾರ ದೇವರು ಅಂತಂದರೆ, ಇಲ್ಲ ಅದರ ಏನು ಒಂದೇ ಆಕಾಶನ ದೇವರು ಎರಡು ದಿನ ಸೃಷ್ಟಿ ಮಾಡೋದ್ರೆ, ಇಲ್ಲ. ಮೊದಲನೇ ವಚನದಲ್ಲಿ ಹೇಳೋಂಥ ಒಂದು ಆಕಾಶ ಯಾವುದು ಅಂತಂದರೆ, ಭೂಮಿಗಿರೋಂಥ ಔಟರ್ ಯೂನಿವರ್ಸ್. ಕಳೆದ ವಾರ ಹೋದಾಗ ಏನಂದರೆ, ಭೂಮಿಗಿರೋಂಥ ಔಟರ್ ಯೂನಿವರ್ಸ್ ಬಗ್ಗೆ ಮಾಡ್ತಾರೆ ದೇವರಲ್ಲಿ ಮೊದಲನೇ ವಚನದಲ್ಲಿ ಹೇಳ್ತಾರೆ. ನೋಡ್ಬೇಕಾದ್ರೆ ಭೂಮಿ ಆಕಾಶನ ಸೃಷ್ಟಿ ಮಾಡೋದಂದರೆ, ದೇವರು ಔಟರ್ ಯೂನಿವರ್ಸ್ ಸೃಷ್ಟಿ ಮಾಡಬೇಕಾದ್ರೆ ಅದರಲ್ಲಿ ಅನೇಕ ಒಂದು ಗ್ರಹಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು. ಆ ಒಂದು ಗ್ರಹದಲ್ಲಿ ಭೂಮಿನೇ ಕೂಡ ದೇವರೇ ಮಾಡೋದು, ಮನುಷ್ಯನಿಗೆ ಇವಾಗ ವಾಸ ಒಂದು ತಕ್ಕ ಸ್ಥಳವಾಗಿ ಮಾಡಿ ದೇವರಲ್ಲಿ ಅಲ್ಲಿ ಸೃಷ್ಟಿ ಮಾಡಿ. ಅದಕ್ಕೆ ನೋಡ್ಬೇಕು, ನಾವು ಕೀರ್ತನೆಯಲ್ಲಿ ಓದ್ತೀರಿ ಅದರ, ಕೀರ್ತನೆಯಲ್ಲಿ ಓದಿದ್ದೀರಿ, ಓದೋದು ಬೇಕಾಗಿಲ್ಲ ಅದರ. ಹಿಂಗೆ ಮಾಡಿದ್ಮೇಲೆ ದೇವ್ರು ಏನು ಮಾಡೋದಲ್ಲಿ, ಅಲ್ಲಿ ಏನು ಮಾಡೋದು, ಭೂಮಿನ ಮನುಷ್ಯನಿಗೆ ಒಂದು ಸೂಟೇಬಲ್ ಪ್ಲೇಸ್ ಥರ ಏನು ಮಾಡೋದು ದೇವರಲ್ಲಿ ಅಲ್ಲಿ ಮಾಡಿದ್ರು ಅದರ. ಅದಕ್ಕೆ ಈ ಒಂದು ಎಂಟನೇ ವಚನದಲ್ಲಿ ಏನು ಬರ್ತಾರೆ ಆಕಾಶ ಅಂತ ನೋಡ್ಬೇಕ್ರೆ, ಅದೇನು ಅಂತಂದರೆ ಈ ಒಂದು ಔಟರ್ ಯೂನಿವರ್ಸ್ ಬಗ್ಗೆ ಮಾಡ್ತಾ ಇಲ್ಲ, ಅದು ಮಾತಾಡೋದಲ್ಲಿ ಅಂದರೆ ಕೀರ್ತನೆ 19ನೇ ಅಧ್ಯಾಯ. ಇಲ್ಲಿ ಲಾಸ್ಟೇ ಓದಿದ್ದೀವಿ, ಎಲ್ಲ ಓದೋದಕ್ಕಾಗಿಲ್ಲ, ಯಾಕಂದರೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ಬಿಡ ಅದರ ಮುಖ್ಯವಾದ ಪಾಯಿಂಟ್ಗಳಿಗೆ ಹೋಗ್ಬಿಡೋಣ ಅದರ. ಇದು ನಮಗೆ ಇದು ಲಾಸ್ಟ್ ಟೈಮ್ ಕ್ಲಾರಿಫೈ ಆಗಿದೆಯಲ್ವಾ, ಇದರಲ್ಲೇನು ಡೌಟ್ಸ್ ಇಲ್ಲ ಅದರ. ಅದೇ ನೋಡ್ಬೇಕಾದ್ರೆ ಒಂದನೇ ವರ್ಷದಲ್ಲಿ ಹೇಳ್ತಾರದು ಔಟರ್ ಯೂನಿವರ್ಸ್ ಬಗ್ಗೆ ಅದರ. ಆದರೆ ಎಂಟನೇ ಹೇಳ್ತಾರಂದರೆ ಭೂಮಿಗಿರೋಂಥ ಔಟರ್ ಯೂನಿವರ್ಸ್ನ ದೇವರೇ ಮಾಡಿದ್ವಿ ಇವಾಗ, ಹಾಂ ಸಾರಿ, ಭೂಮಿಗಿಂತ ಔಟರ್ ಯೂನಿವರ್ಸ್ ಸಾರಿ ಅಟ್ಮಾಸ್ಫಿಯರ್ ಅದರ, ಭೂಮಿಗಿಂತ ಔಟರ್ ಅಟ್ಮಾಸ್ಫಿಯರ್ನೇ ಮಾಡೋದು ದೇವ್ರು ಇವಾಗ, ಅದನ್ನು ಸೃಷ್ಟಿ ಮಾಡಿದ್ರು ಅದರ. ಈ ಅಟ್ಮಾಸ್ಫಿಯರ್ ಅಂತ ಹೇಳ್ಬೇಕಾದ್ರೆ ಏನಿದೆ ಅಂದರೆ ಭೂಮಿಗಿಂತ ವಾತಾವರಣ, ಕರೆಕ್ಟಾ? ನೋಡಿ, ಭೂಮಿಗಿಂತ ವಾತಾವರಣ ಹೆಂಗಿದೆ ಅಂತಂದರೆ, ಈ ಭೂಮಿಯಲ್ಲಿ ವಾತಾವರಣದಲ್ಲಿ ಇರೋವರೆಗೂ ಏನಿದೆ ಅಂತಂದರೆ ನಮಗೆ ಗ್ರಾವಿಟೇಷನ್ ಫೋರ್ಸ್ ಅಂತಿದೆ, ಕರೆಕ್ಟಾ? ಆದರೆ ಆ ಏರ್ ಸ್ಪೇಸು, ಐ ಮೀನ್ ಇರೋಂಥ ಅಟ್ಮಾಸ್ಫಿಯರ್ ದಾಟ್ಬಿಟ್ಟು ಹೋಗ್ಬಿಟ್ರೆ ಏನಿದೆ ನಮಗೆ ಅಲ್ಲಿ, ಗುರುತ್ವಾಕರ್ಷಣೆ ಶಕ್ತಿ ಇರಲಿಲ್ಲ. ಹಾಂ, ಏನಿದೆ ಅಲ್ಲಿ, ಅಲ್ಲಿ ಯಾವುದಿದೆ? ಇಲ್ಲ, ಅಟ್ಮಾಸ್ಫಿಯರ್ ಇದೆ, ಆಕ್ಸಿಜನ್ ಇದೆ, ಗ್ರಾವಿಟೇಷನ್ ಪುಲ್ ಇದೆ, ಅಲ್ಲಿ ಆಚೆಕಡೆ ಹೋಗ್ಬಿಟ್ರೆ ಏನಿದೆ? ಹಾಂ, ಏನಿದೆ ಅಂದರೆ ವ್ಯಾಕ್ಯೂಮ್, ಕರೆಕ್ಟಾ? ಹೋಗ್ಬಿಟ್ಟ ಅಂದರೆ ಯಾವ ಪ್ರೆಷರು ಬೇಕಾಗಿಲ್ಲ, ಯಾವ ಗ್ರಾವಿಟೇಷನ್ ಪುಲ್ ಇಲ್ಲ, ಹಂಗೇ ಮಾಡೋದು ನಾವು, ಹಾಂ ತಿಳ್ಕೊಂಡು ಹೋಗ್ಬೋದು. ಅದರ ಇದೇ ಡಿಫ್ರೆನ್ಸು, ಕರೆಕ್ಟಾ? ಯೂನಿವರ್ಸ್ಗೂ ಭೂಮಿ ಇರೋಂಥ ಅಟ್ಮಾಸ್ಫಿಯರ್ಗಿದೆ ಅಂತ ಡಿಫ್ರೆನ್ಸ್. ದೇವರು ಎರಡನೇ ದಿನ ಸೃಷ್ಟಿ ಮಾಡಿದ್ದು ಏನು ಅಂತಂದರೆ ಇದನ್ನ ಸರಿ ನೋಡ್ಬೇಕಂದ್ರೆ, ಈ ಮೊದಲನೇ ಲೋಕದಲ್ಲಿ ಏನಾಗಿತ್ತು ಅಂದರೆ, ಸ್ಪೆಷಾಲಿಟಿ ಮನುಷ್ಯನ ಆಯಸ್ಸು ಎಷ್ಟು ವರ್ಷ ಇತ್ತು ಅಂತ ನೋಡ್ಬೇಕಾದ್ರೆ 900 ವರ್ಷಗಳು. ಅದಕ್ಕೆ ಮ್ಯಾಕ್ಸಿಮಮ್ ಬದುಕಿರೋಂಥ ಮನುಷ್ಯ ಯಾರು ಅಂದರೆ, ಆ ಕಾಲದಲ್ಲಿ ಮೆಥೂಸಲೆ ಎಷ್ಟು ವರ್ಷ ಬದುಕಿದ ಅಂದರೆ 969 ವರ್ಷ. ಅದರ ಓದಿರ್ಬೇಕಂತೀರಿ ಆದಿಕಾಂಡದಲ್ಲಿ 5ನೇ ಅಧ್ಯಾಯ ತೆಗಿರಿ, ಇದನ್ನು ನೀವು ಓದಿರ್ಬೋದು, ಓದೋಣ ಯಾವುದಕ್ಕೆ ಅಂತೀನಿ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ 27ನೇ ವಚನ, ಆದಿಕಾಂಡ 5:27. ನೋಡ್ರ ಎಷ್ಟೊತ್ತೆ, 969 ವರ್ಷ. ಇವತ್ತು 69 ವರ್ಷಕ್ಕೆ ಫ್ಯಾಟ್ ಆಗ್ಬಿಡ್ತೀನಿ ನೋಡೋಣ ಎಷ್ಟು ವರ್ಷ ಬರ್ತೀವಿ ಅಂತೆ. 900 ಸಿಕ್ತಾರೆ ಆದಿಕಾಂಡ 5. ಸಿಕ್ಕಿದೆ 782 ವರ್ಷ. ಇಲ್ಲ ಇಲ್ಲ, 5:27 ಓದಿದ್ದೀವಿ.
ಅದು ಮಗು ಹುಟ್ಟಿತ್ತು ಇಪ್ಪತ್ತೇಳು ಕೋಟಿ ಖಂಡಿತ ಒಂಬೈನೂರ ಕರೆಕ್ಟಾ ಒಂಬೈನೂರ ಅರವತ್ತೊಂಬತ್ತು ವರ್ಷ ಕರೆಕ್ಟಾ ನೋಡ್ರಿ ಇತ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ಏನ್ರಿ ಯಾರದ್ದು ಒಂಬೈನೂರ ಅರವತ್ತೆರಡು ವರ್ಷ ಓದಿತ್ತೀರಿ ಎಲ್ಲಿ ಅಂತಂದ್ರೆ ಆದಿಕಾಂಡದಲ್ಲಿ ಐದನೇ ಅಧ್ಯಾಯದಲ್ಲಿ ವಚನ ಇಪ್ಪತ್ತು ಒಂಬೈನೂರ ಅರವತ್ತೆರಡು ವರ್ಷ ಅಂತೆ. ಇದಾಗಿ ನೆಕ್ಸ್ಟ್ ಯಾರು ಗೊತ್ತಿರ ಯಾರು ಬಾಳಿರೋದು ಅಂದರೆ ನೋವಾ ಎಷ್ಟು ವರ್ಷ 950 ಇಯರ್ಸ್ ಓಕೆನಾ. ಇದಾಮ ನೆಕ್ಸ್ಟ್ ಯಾರು ಅಬ್ರಹಾಮ ಎಷ್ಟು ವರ್ಷ ಆದಾಮ ಆದಾಮ ಎಷ್ಟು ಅಂದರೆ 930 ಸಾರಿ ಟೈಪಿಂಗ್ ಮಿಸ್ಟೇಕ್ ನಿಮಗೆಲ್ಲ ಜ್ಞಾನ ಆಯ್ತಲ್ಲ ಪರೀಕ್ಷೆ ಮಾಡೋಕ್ಕೆ ಸರಿ ಓಕೆ ಅದರ ಸೊ ಆದಾಮ ಎಷ್ಟಂದರೆ 930 ಇಯರ್ಸ್ ಓಕೆನಾ. ಸೊ ಈ ರೀತಿ ಏನ್ಬಿಡ್ತಾರೆ ಮನುಷ್ಯ ಆ ಕಾಲದಲ್ಲಿ ಅಷ್ಟೊಂದು ಆಯಿಸಿದ್ರಂತೆ ಅದರ ಏನಕ್ಕಪ್ಪ ಮನುಷ್ಯನಿಗೆ ಅಷ್ಟೊಂದು ಆಯಿಸಿತ್ತು ಆ ಕಾಲದಲ್ಲಿ ಏನಕ್ಕೆ ಮನುಷ್ಯ ಅಷ್ಟೊಂದು ವರ್ಷ ಬರ್ತಿತ್ತು ಅಂತ ಏನಾಗಿತ್ತು ಅಂತ ನೋಡಿದ್ರೆ ದೇವರು ಭೂಮಿನ ಹೆಂಗೆ ಸೃಷ್ಟಿ ಮಾಡಿದ್ರು ಅಂದರೆ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಮಾಡೋದು ದೇವ್ರನ್ನ ದೇವರು ಭೂಮಿನ ಸೃಷ್ಟಿ ಮಾಡಿದ್ರು ಅಂದರೆ ಭೂಮಿಯಲ್ಲಿ ಒಂದು ಆಕಾಶದಲ್ಲಿ ಅಂದರೆ ಯೂನಿವರ್ಸಲ್ಲಿ ಅಥವಾ ಸೂರ್ಯನ ಒಂದು ಉಷ್ಣಾಂಶ ಡೈರೆಕ್ಟಾಗಿ ಭೂಮಿಗೆ ಬೀಳದೇ ರೀತಿಯಲ್ಲಿ ಭೂಮಿಗೆ ಏನು ಮಾಡೋದು ಅಂದರೆ ದೇವರು ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಮಾಡಿದರು. ಅದಕ್ಕೆ ನೋಡ್ಬೇಕಾದ್ರೆ ಮನುಷ್ಯನ ಆಯಸ್ಸು ಆ ಕಾಲದಲ್ಲಿ ಅಷ್ಟೊಂದು ಇಂಥ ದೀರ್ಘಾಯಸ ಇತ್ತು ಅಂದ್ರೆ. ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಆ ಕಾಲದಲ್ಲಿ ಮನೆಗಳಿತ್ತು ನೋಡ್ರಿ. ಈ ಮನೆಗಳಿರ್ಬೇಕಾದ್ರೆ ಆ ಕಾಲದಲ್ಲಿ ಮನೆಗಳಿಗೆ ರೂಫೇ ಇರ್ತಾ ಇರಲಿಲ್ಲ ಅಂದ್ರೆ ಹೌಸ್ ವಿತೌಟ್ ರೂಫ್ ಓನ್ಲಿ ವಾಲ್ಡ್ ಹೌಸಸ್ ಮಾತ್ರ ಅಂದ್ರೆ ಮನೆಗಳಿಗೆ ಡೋರ್ ಕೂಡ ಇರ್ತಾ ಇರಲಿಲ್ಲ. ಆ ಥರ ಏನು ಮಾಡಿದ್ರು ದೇವರು ಮೊದಲನೇ ಹೋಗಲಿ ಕಂಡೀಷನ್ ಇಟ್ಟಿದ್ರು. ಅದು ಮಾತ್ರ ಮನುಷ್ಯರು ಎಷ್ಟೋ ಸೌಂದರ್ಯ ಉಳ್ಳವರಾಗಿದ್ರು ಅಂತಂದರೆ ಆ ಕಾಲದಲ್ಲಿ ಏನಂತಾರೆ ಅಷ್ಟೊಂದು ಬೆಳ್ಳಿಕ್ಕೆ ಅಷ್ಟೊಂದು ಫೇರ್ ಆಗಿದ್ದರು. ಅವ್ರು ಏನೋ ದ್ರಾಕ್ಷಿ ರಸ ಕುಡ್ದ ಅಂದರೆ ಈ ದ್ರಾಕ್ಷಿ ರಸ ಗಂಟ್ಲಲ್ಲಿ ಏನು ಮಾಡ್ಬೋದಿತ್ತು ನಾನು ನೋಡ್ಬೋದು. ಇವಾಗ ಕೂಡ ಕೆಲವು ಜನ ಫಾರಿನರ್ಸ್ ಇರ್ತಾರೆ ಅಂದ್ರೆ ಇಂಡಿಯಾಗಿರೋ ಬಂದ್ಬಿಟ್ಟು ಅಂದರೆ ಒಂದು ಸೊಳ್ಳೆ ಕಚ್ಬಿಟ್ರೆ ಮಾಡೋದು ಹಂಗೆ ಹಂಗೆ ಕೆಂಪಗೆ ಆಗ್ಬಿಡ್ತಾ ಹೊಡಿತೀನಿ ಅಂದ್ರೆ. ಸೊ ಆ ಥರ ಏನಂದ್ರೆ ಇವಾಗೇ ಈ ಪಾಪದ ಕಂಡೀಷನ್ ಇದ್ದಾರೆ ಅಂದರೆ ಮೊದಲನೇ ಹೋಗ್ತೀನಿ ಇದಕ್ಕಿಂತ ಬ್ಯೂಟಿಫುಲ್ ಇದ್ರು ಇದ್ರು ಹೆಂಗಪ್ಪ ಅಂತ ಏನು ಕಾರಣ ಅಂತ ನೋಡೋದ್ರೆ ಭೂಮಿಗೆ ದೇವ್ರು ಏನು ಮಾಡೋದಂದ್ರೆ ಒಂದು ಸ್ಪೆಷಲ್ ಆಗಿರೋಂಥ ಒಂದು ರಕ್ಷಣಾ ಕವಚ ಅಂತ ಮಾಡಿದರು. ಇಲ್ಲಿ ಭೂಮಿ ಸುತ್ತಲೂ ಹೆಂಗೆ ಅಂತಂದರೆ ಇವಾಗ ನಮಗೆ ಭೂಮಿಗೆ ಏನಾಗಿದೆ ಅಂದರೆ ಈ ಅಲ್ಟ್ರಾ ವೈಲೆಟ್ ರೇಸು ಭೂಮಿಗೆ ಬರದೇ ರೀತಿಲಿ ಈ ತಡೆದಿಕ್ಕೆ ಅಂತಂದ್ಬಿಟ್ಟು ಏನು ಮಾಡಿದೆ ದೇವರು ಇವಾಗ ನಮಗೆ ಈ ಅಟ್ಮಾಸ್ಫಿಯರಲ್ಲಿ ಎಷ್ಟೋ ಲೇಯರ್ಗಳಿಟ್ಟಿದ್ದಾರೆ ಕರೆಕ್ಟ್. ಇದ್ರಲ್ಲಿ ಒನ್ ಆಫ್ ದ ಲೇಯರ್ಸ್ ಏನಂದರೆ ಓಝೋನ್ ಲೇಯರ್. ಈ ಓಝೋನ್ ಲೇಯರ್ ಇರೋದ್ರಿಂದ ಏನಾಗ್ತಿದೆ ಅಂದರೆ ಭೂಮಿಗೆ ಇವತ್ತು ಏನಾಗ್ತಿದೆ ಅಂದರೆ ಆ ಸೂರ್ಯನ ಉಷ್ಣಾಂಶ ಏನಾಗ್ತಲ್ಲ ಭೂಮಿಗೆ ಬಂದು ಬೀಳ್ತಲ್ಲ ಅದಕ್ಕೆ ಏನಾಗ್ತದೆ ತಡೆಗಟ್ತಾ ಇದೆ. ಅದಕ್ಕೆ ಅದಕ್ಕೆ ನೋಡ್ಬೇಕಾದ್ರೆ ಮನುಷ್ಯನಿಗೆ ಅಧಿಕವಾಗಿ ಸ್ಕಿನ್ ಡಿಸೀಸ್ ಎಲ್ಲ ಬರೋದು ಇಲ್ಲ ಇವಾಗ ಅಲ್ವರ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ. ಅದೇ ಥರ ಆ ಕಾಲದಲ್ಲಿ ಏನು ಮಾಡಿದ್ರು ಅಂದರೆ ಇಡೀ ಭೂಮಿ ಸುತ್ತಲೂ ಒಂದು ನೀರಿನ ಕವಚನೇ ಮಾಡಿದ್ರು ಮಾಡಿದ್ರು ಅದರ ಹೆಂಗೆ ಅಂತಂದರೆ ಈ ಎಲ್ಲಿ ಕೊಡಿದ್ದಾರೆ ಅಂತಂದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ 6ನೇ ವಚನ ಇಂದ ಓದ್ಕೊಂಬನಿ. ಆದಿಕಾಂಡ 1ನೇ ಅಧ್ಯಾಯ 6-8 ಓದಿರ್ತೀನಿ. ನೋಡ್ರ ದೇವ್ರ ಹೇಳ್ತಾರೆ ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಏನಾಗ್ಲಿ ಗುಮ್ಮಟ ಉಂಟಾಗಲಿ. ಆಮೇಲೆ ಅದು ಕೆಳಗಿನ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂತಂದ್ರು ಅಂದ್ರ. ಸೊ ದೇವ್ರ ಏನ್ ಮಾಡ್ತಾರೆ ವಿಸ್ತಾರವಾದ ಗುಮ್ಮಟ ಉಂಟಾಗ್ಲಿ ಅದೇನ್ ಮಾಡ್ಲಿ ಕೆಳಗಡೆ ಅಂತ ನೀರ್ನ ಮೇಲಿನಂತ ನೀರ್ನೇ ಮಾಡ್ಲಿ ಸಪರೇಟ್ ಮಾಡ್ಲಿ ಅಂತಂದ್ರು. ಓಕೆ ಆಮೇಲೆ ಅದರ ಕೆಳಗಿದ್ದ ನೀರುಗಳನ್ನು ಮೇಲಿದ್ದ ನೀರುಗಳಿಂದ ವಿಂಗಡಿಸೋದು ಇದ್ಯಾವ್ದಪ್ಪ ಕೆಳಗಡೆಯಂತ ನೀರು ಮೇಲಡೆಯಂತ ನೀರು ಅದರ ನೋಡ್ರಿ ಇದ್ದೀನಿ. ಹಾ ಇದ್ಯಾವುದು ಅಂತಂದ್ರೆ ನೋಡಿ ಇದ್ದೀನಿ ದೇವ್ರ ಏನ್ ಮಾಡ್ತಾರೆ ಹಾ ಮೊದಲ ಎರಡನೇ ದಿನ ಏನ್ ಮಾಡ್ತಂದ್ರೆ ಜಲ ಸಮೂಹಗಳ ನಡುವೆ ವಿಸ್ತಾರವಾದೇನಾಗ್ಲಿ ಗುಮ್ಮಟ ಉಂಟಾಗಲಿ ಅದೇನ್ ಮಾಡ್ಲಿ ಕೆಳಗಡೆ ಅಂತ ನೀರ್ನ ಮೇಲ್ಗಡೆ ಅಂತ ನೀರ್ನೇ ಮಾಡ್ಲಿ ಇವಾಗ ಬೇರೆ ಮಾಡ್ಲಿ ಕರೆಕ್ಟಾ. ಇವಾಗ ಕೆಳಗಡೆ ನೀರು ಯಾವುದು ವೆರಿ ಗುಡ್ ಕೆಳಗಡೆ ನೀರು ಯಾವುದು ಸಮುದ್ರ ಮೇಲ್ಗಡೆ ಅಂತದ್ದು ಮೋಡಗಳು ಮೇಲ್ಗಡೆ ನೀರು ಯಾವುದು ಹಾ ಮೋಡ ಕರೆಕ್ಟಾ ಯಾವುದು ಆಕಾಶ ತಾನೆ ಹಾ ಅದೇ ತಾನೆ ಆಕಾಶದಲ್ಲಿ ಏನಿದೆ ಇವಾಗ ಮೋಡ ಅದೆಲ್ಲ ಮೇಘ ಇರೋದು ಕರೆಕ್ಟಾ. ಸರಿ ಇವಾಗ ಹಂಗೆ ವಚನ ಮುಂದಕ್ಕೆ ಬರೀ ನೋಡೋಣ ಹಂಗೆ ಏನ್ ಹೇಳ್ತಾರೆ ನೋಡೋಣ. ಹಂಗೆ ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ ಒಣನೆಲವು ಕಾಣಿಸಲಿ ಅಂದರು. ಹಾಗೆಯೇ ಆಯ್ತು. ದೇವರು ಒಣನೆಲಕ್ಕೆ ಭೂಮಿ ಎಂದು ಜಲ ಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಎಷ್ಟನೇ ವಚನ ಓದ್ತಿದ್ದೀರಾ? 10-9 ನೀವು ಆಗ 8 ಕೊಟ್ಟಿದ್ದಾನೆ. ನೀವು 7ರಿಂದ ಮುಗಿಸ್ಕೊಂಡು ಹಂಗೆ 8 ಓದಿ.
ನೀರುಗಳನ್ನು ಬೇರೆ ಬೇರೆ ಮಾಡಿದಂತೆ ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದರು. ಆಮೇಲೆ ಹಾಗೆಯೇ ಆಯ್ತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರು. ದೇವರು ಆ ಗುಮ್ಮಟಕ್ಕೆ ಏನಂತ ಹೆಸರಂತೆ, ಆಕಾಶ ಅಂತ ಅಂದ್ಬಿಟ್ಟು ಹೆಸರಂತೆ. ಅಂದ್ರೆ ಹಂಗಾರೆ ಈ ವಚನ ನೋಡ್ಬೇಕಾದ್ರೆ ಏನಂತಂದ್ರೆ, ನಾವೇನ್ ನೋಡಿದ್ರೆ ಕೆಳಗಡೆ ಇರಂತ ನೀರುಗಳನ್ನ ಮೇಲ್ಗಡೆ ಅಂತ ನೀರ್ನೇ ಮಾಡಿದ್ವಿ. ಇವಾಗ ಬೇರೆ ಬೇರೆ ಮಾಡೋದು. ಅದ್ರ ಕೆಳಗಡೆ ನೀರು ಅಂದ್ರೆ ಏನೋ ಸಮುದ್ರ, ಮೇಲ್ಗಡೆ ಅಂತ ನೀರು ಅಂತಂದ್ರೆ ನಾವೇನ್ ತಿಳ್ಕೊಂಡ್ಬಿಡ್ತೀರಿ, ಆಕಾಶ ಅಂತ. ವಚನ ಹಂಗೆ ಹೇಳಲ್ಲ, ವಚನ ಹೆಂಗ ಹೇಳ್ತದೆ, ದೇವರು ಕೆಳಗಡೆ ಅಂತ ನೀರನ್ನ ಮೇಲ್ಗಡೆ ಅಂತ ನೀರ್ನೇ ಮಾಡಿದ್ರು, ಸಪ್ರೇಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿದ್ರಂತೆ. ಆ ಸಪ್ರೇಟ್ ಮಾಡಿದ್ರಲ್ಲ ಸೆಂಟ್ರಲ್ಲಿ, ಅದಕ್ಕೇನಂತ ಹೆಸರು ಕೊಟ್ಟಿದಂತೆ ದೇವ್ರು ಇವಾಗ ಆಕಾಶ. ಅರ್ಥ ಆಯ್ತಾರ ಪಾಯಿಂಟು? ಅರ್ಥ ಆಯ್ತಾ ಪಾಯಿಂಟ್ ಹೇಳಿತು? ನಾವು ಏನು ತಿಳ್ಕೊ, ನೀವೆಲ್ಲ ಏನಂತಂದ್ರೆ ಆ ಒಂದು ಗುಮ್ಮಟ ಏನ್ರಿ ಇವಾಗ, ಹಾಂ ಅಲ್ಲ ಏನಂದ್ರೆ, ಹಾಂ ನೋಡಿ ಆ ಮೇಡೆ ಒಂದು ಅಲ್ವರ ನೋಡ್ರಿ, ಮೇಲ್ಗಡೆ ಅಂತ ಒಂದು ನೀರನ್ನು ಆಕಾಶ ಅಂತ ಇಟ್ಕೊಂಡಿದ್ರಿ. ಆದ್ರೆ ದೇವ್ರು ಹೇಳ್ತಾರೆ ಆ ಗ್ಯಾಪ್ ಇತ್ತಲ್ಲ ಮೇಲ್ಗಡೆ ಅಂತ ನೀರ್ಗೋ ಕೆಳಗಡೆ ನೀರ್ಗೋ ಸೆಂಟ್ರಲ್ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ ದೇವ್ರು ಕೊಡೋಂತ ಹೆಸರೇನಂತೆ ಆಕಾಶ. ಅಂದ್ರೆ ಆಕಾಶ ಮೇಲೇನಾಗಿರ್ಬೇಕು, ನೀರು ಇರ್ಬೇಕು, ಅದೇ ವಚನ ಹೇಳಿದ್ರೆ ಕರೆಕ್ಟಾ? ಅಂದ್ರೆ ಆಕಾಶ ಮೇಲಿರೋಂಥ ನೀರು ಯಾವುದು ಅಂತ ನೋಡ್ದಂದ್ರೆ, ಭೂಮಿ ಸುತ್ತಲೂ ಒಂದು ನೀರಿನ ಕವಚ ಮಾಡಿದ್ರು. ಹೆಂಗೆ ಅಂತ ನೋಡಿ, ಭೂಮಿ ಹಿಂಗಿತ್ತು ಅಂತಂದ್ರೆ ಭೂಮಿ ಮೇಲೇನಾಗಿದೆ ಜಲಸಮೂಹ ಹಿಂಗಿದೆ ಸಮುದ್ರ ಅಲ್ವರ ಇದೆ ತಾನೆ ಹಿಂಗಿತ್ತು. ಆಮೇಲೆ ದೇವ್ರು ಏನು ಮಾಡಿದ್ರು ಅಂತಂದರೆ ಭೂಮಿಗೆ ವಾತಾವರಣ ಮಾಡಿದ್ರು, ಅಟ್ಮಾಸ್ಫಿಯರ್ ಇದನ್ನ ಹೇಳಿದ್ರೆ ಅದು ಗುಮ್ಮಟ, ಅದಕ್ಕೆ ಆಕಾಶ ಅಂತ ಹೆಸರಿಟ್ರು ಅಂತ ಕರೆಕ್ಟಾ? ಈ ಆಕಾಶದ ಮೇಲೆ ದೇವ್ರು ಏನು ಮಾಡಿದ್ರು ಅಂತಂದರೆ ಒಂದು ನೀರಿನ ಲೇರ್ ಏನು ಮಾಡಿದ್ರು ದೇವ್ರು ಇವಾಗ ಇಟ್ಟಿದ್ರು ಅದರ, ಅದಕ್ಕೆ ಏನು ಹೆಸರು ಅಂತಂದರೆ ವಾಟರ್ ಕ್ಯಾನೋಪಿ ಅಂತ ಹೇಳ್ತಾರೆ. ಅದರ ಏನಂದರೆ ವಾಟರ್ ಕ್ಯಾನೋಪಿ ಅಂದ್ರೆ ಇಂಗ್ಲೀಷ್ ಹೆಸರು ಬಿಡ್ತಾರೆ ಗಾಡ್ ಕಾಲ್ಡ್ ಎಕ್ಸ್ಪ್ಯಾನ್ಸ್ ಸ್ಕೈ ಅಂತ ಬಿಟ್ಟವ್ರ. ಅಂದರೆ ಸಾಮಾನ್ಯವಾಗಿ ಎಲ್ಲ ಏನು ತಿಳ್ಕೊಂಡ್ಬಿಡ್ತಾರೆ ಬೇರೆ ಬೇರೆ ಮಾಡ್ಬಿಟ್ರೆ ಆಕಾಶನ ಮತ್ತು ಭೂಮಿನ ಸಪ್ರೇಟ್ ಮಾಡ್ಬಿಟ್ಟು ಎರಡು ಒಂದಾಗಿತ್ತು ಅಂತ ಅಲ್ಲ. ಏನು ಮಾಡಿದ್ರು, ಭೂಮಿ ಮೇಲೆ ಒಂದು ನೀರಿನ ಲೇಯರ್ ಇತ್ತು, ಅದು ಮಾತ್ರ ಅಲ್ಲ ಆಕಾಶದ ಮೇಲೆ ದೇವ್ರೇ ಮಾಡಿದ್ರು ನೀರಿನ ಲೇಯರು, ನೀರಿನ ಲೇಯರ್ನೇ ಉಂಟು ಮಾಡಿದ್ರು. ಇನ್ನೊಂದು ವಚನ ಇದೆ ಅಂತೀರಿ ಎಲ್ಲಿ ಅಂತಂದರೆ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಫಿಫ್ತ್ ವರ್ಸ್ ಓದಿ ಅಂತೀರಿ. ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಫಿಫ್ತ್ ವರ್ಸ್ ಓದಿ, ಅಲ್ಲಿ ಬರ್ತದೆ, ಅಲ್ಲೂ ಕೂಡ ಬರ್ತದೆ. ಹೌದು ನೀವು ಮೊದಲು ತಿಳ್ಕೊಳ್ಳಬೇಕು, ಹೀಗೆ ಮಾತನಾಡುವವರು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಆ ಕಾಲದಲ್ಲಿದ್ದ ಲೋಕವು ಜನರಲ್ಲಿ ನಾಶವಾಯಿತು. ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡ ನೀರಿನಿಂದನೇ ಉಂಟಾಗಿ ನೀರಿನಿಂದ ಆಧಾರಗೊಂಡದರ. ಏನು ನಿಮ್ಮ ಬೈಬಲ್ ಓದಿಸ್ತಾರೆ ನೋಡೋಣ ಹೆಂಗೆ ಬರ್ತದೆ? ಆದರೆ ಪೂರ್ವಕಾಲದಲ್ಲಿ ದೇವರ ವಾಕ್ಯದಿಂದ ಆಕಾಶವು ಅಸ್ತಿತ್ವಕ್ಕೆ ಬಂದಿತ್ತು ಮತ್ತು ಭೂಮಿ ನೀರಿನೊಳಗಿಂದ ಹಾಗೂ ನೋಡ್ರ ನೀರಿನಿಂದ ರೂಪಿಸಿದೆ. ನೋಡ್ರ ನೀರಿನ ಒಳಗಿಂದ ನೀರಿನಿಂದನೇ ಇರ್ತದೆ ಇವಾಗ. ಅಂದ್ರೆ ಇಂಗ್ಲೀಷ್ ಬಿಡ್ತಾರೆ ದ ವರ್ಲ್ಡ್ ದಟ್ ವಾಸ್ ಇನ್ ಅಂಡ್ ಔಟ್ ಆಫ್ ವಾಟರ್ ಅಂತ ಹೇಳ್ತಾರೆ ಕರೆಕ್ಟ? ಇನ್ ಅಂಡ್ ಔಟ್ ಆಫ್ ವಾಟರ್ ಏನು, ಔಟ್ ಆಫ್ ವಾಟರ್ ಯಾವ ಥರ, ಅಲ್ಲಿ ಭೂಮಿಯಿಂದ ಸಮುದ್ರದ ಹೊರಗಡೆ ಇತ್ತು. ಇನ್ ಆಫ್ ವಾಟರ್ ಅಂತಾರೆ, ಇನ್ಸೈಡ್ ವಾಟರ್ ಅಂತಾರೆ. ದ ಹೋಲ್ ಅರ್ತ್ ವಾಸ್ ಇನ್ಸೈಡ್ ವಾಟರ್ ಕ್ಯಾನೋಪಿ. ಯಾವ ಥರ ನೋಡಿ, ಇಲ್ಲಿ ನೋಡ್ಬೋದು ನೋಡಿ, ಭೂಮಿ ಮೇಲೆ ಸಮುದ್ರ ಆಯ್ತು ನೋಡಿರ್ತೀನಿ, ಅದರ ನಡುವೆ ಒಂದು ಅಟ್ಮಾಸ್ಫಿಯರ್ ಇತ್ತು, ಅದ್ರ ಮೇಲೆ ಏನಾಗಿತ್ತು ಅದು ನೀರಿನ ಕವಚ. ಅದರ ನೀರು ಹಂಗೇನು ಮಾಡೋಂಗೆ ಒಂದು ಸುಮ್ಮನೆ ಒಂದು ಲೇಯರು ತುಂಬಿಟ್ಕೊಂಡಂಗೆ. ಅಂದ್ರೆ ಹೆಂಗೆ ಅಂತಂದರೆ ಈ ಕಾಲದಲ್ಲಿ ಏನ್ರಿ ಸಿಂಗಾಪುರ್ಗೆಲ್ಲ ಹೋಗ್ಬಿಟ್ರೆ ಏನಂತಂದರೆ ಸಮುದ್ರ ಒಳಗಡೆ ನಡ್ಕೊಂಡು ಹೋಗ್ಬೋದು. ಹೆಂಗಿರ್ತಾರೆ ಅವ್ರು ಗ್ಲಾಸ್ ಟನ್ನಲ್ಲು, ಅದರ ಆ ಗ್ಲಾಸ್ ಟನ್ನಲ್ ಮನುಷ್ಯ ನಡ್ಕೊಂಡು ಹೋದ್ರೆ ನೀರೇನಾಗಲ್ಲ ಅವ್ನಿಗೆ ಮುಟ್ಟಲ್ಲ. ಅಂದರೆ ಯಾಕಂದರೆ ಸೆಂಟ್ರಲ್ ಏನಾಗಿದೆ ಇವಾಗ, ಹೌದು ಆ ಒಂದು ಗ್ಲಾಸ್ ಲೇಯರು ಆ ನೀರು ಅವನಿಗೆ ಟಚ್ ಆಗದೆ ಏನು ಮಾಡ್ತಾರೆ ಅಲ್ಲಿ ತಡಿತಾರೆ. ಇದೇ ಥರ ದೇವ್ರು ಏನು ಮಾಡಿದ್ರೆ ಭೂಮಿಯ ಅಟ್ಮಾಸ್ಫಿಯರ್ ಮೇಲ್ಗಡೆ ದೇವ್ರೇ ಮಾಡಿದ್ರು ನೀರು ನಿಮ್ಮ ಹಾಗೆ ತುಂಬಿಟ್ಟಿರ. ಆ ನೀರು ತುಂಬಿಟ್ಟಿರೋದ್ರಿಂದ ಮನುಷ್ಯನಿಗೆ ಏನಾಗ್ತಾ ಇರಲಿಲ್ಲ ಅಂತಂದರೆ ಆ ಸೂರ್ಯನ ಉಷ್ಣಾಂಶ ಏನಾಗ್ತಿಲ್ಲ ಭೂಮಿಗೆ ಬಂದು ಬೀಳ್ತಾನೆ ಇರಲಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಮನುಷ್ಯನ ಆಯಸ್ಸು ಆ ಕಾಲದಲ್ಲಿ 900 ವರ್ಷ ಇದ್ದಿದ್ದು. ಅಲ್ಲ ಇನ್ನ ಬೈಬಲ್ ಪ್ರೂವ್ ಮಾಡ್ತೀನಿ, ಇನ್ನ ವಚನಗಳಿದೆ, ಇದು ಕ್ಲಾಸಸ್ಗೆ ಹೋಗ್ತಾ ಹೋಗ್ತಾರೆ ನಿಮ್ಗೆ ಏನಾಗ್ತದೆ ಇನ್ನ ಸ್ಪಷ್ಟವಾಗಿ ಕ್ಲಿಯರ್ ಇರ್ತಾರೆ. ಈ ರೀತಿ ದೇವರೇ ಮಾಡಿದ್ದು ಭೂಮಿನ ಸೃಷ್ಟಿ ಮಾಡಿದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನಂತಾರೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟು,
ಇವಾಗ ಏನೋ ಒಂದು ವಸ್ತು ತೊಗೊಂಡೋಗ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಕೊಳಿತದ, ಅಷ್ಟು ಜಲ್ದಿ ಕೊಳಿತದ? ಆ ಥರ ಏನಾಗಿತ್ತು ಮನುಷ್ಯನ ಒಂದು ಎ ಸಿ ರೂಮ್ಲಿ ಇಟ್ಟಂಗೆ ಅವರ ಊಟಿಯಲ್ಲಿ ಬೊಟಾನಿಕಲ್ ಗಾರ್ಡನ್ ಇದ್ದಂಗಿರ್ತಾರೆ. ಆ ಥರ ಏನು ಮಾಡಿದ್ರು ದೇವರು ಕಂಟ್ರೋಲ್ ಎನ್ವಿರಾನ್ಮೆಂಟ್ ಇಟ್ಟಂಗೆ. ಅದೇ ಹೇಳ್ಬೇಕಾದ್ರೆ ಮನುಷ್ಯನ ಆಯಸ್ಸು ಅಷ್ಟೊಂದು ದೀರ್ಘವಾಗಿತ್ತು. ಅದಕ್ಕೆ ಮನುಷ್ಯನ ಅಷ್ಟು ಈಸಿಯಾಗಿ ಆ ಕಾಲದಲ್ಲಿ ಅಷ್ಟು ವೇಗವಾಗಿ ಅವನು ಸಾಯ್ತಾ ಇರಲಿಲ್ಲ ಅಂದ್ರ. ಆಮೇಲೆ ಮೊದಲನೇ ಲೋಕದಲ್ಲಿ ಹಿಂಗಿರ್ಬೇಕಾದ್ರೆ ಮಳೆ ಇತ್ತಾ? ಮೊದಲ ಲೋಕದಲ್ಲಿ ಮಳೆ ಯಾಕಿರಲಿಲ್ಲ? ವ್ಯವಸಾಯ ಇರಲಿಲ್ವಾ? ಹಂಗಾದ್ರೆ ದೇವರು ಮನುಷ್ಯನ ಸೃಷ್ಟಿ ಮಾಡಲ್ಲ, ಅವಾಗ ಮನುಷ್ಯ ಏನು ಮಾಡ್ತಾಯಿದ್ದ ನೋಡಿ. ಇತ್ತಿನ ವಚನ ಉದಾಹರಣೆ ಅಂತೀನಿ, ಆದಿಕಾಂಡ 2:5. ಆದಿಕಾಂಡ 2:5. ಆದಿಕಾಂಡ 2:5. ಯಹೋವ ದೇವರು ಭೂಮಿಯ ಆಕಾಶವನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯ ಹುಟ್ಟಿರಲಿಲ್ಲ, ಯಾಕಂದ್ರೆ ಯಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ. ನೋಡ್ರ, ಭೂಮಿ ಮೇಲೆ ಇಲ್ಲ, ಮೊದಲನೇ ಲೋಕದಲ್ಲಿ ಮಳೆನೂ ಇರಲಿಲ್ಲ ಅಲ್ವ. ನೋಡ್ಬೇಕಾದ್ರೆ ಫಸ್ಟ್ ವರ್ಲ್ಡ್ ಅಲ್ಲಿ ಏನ್ರಿ ಕಂಟ್ರೋಲ್ ಎನ್ವಿರಾನ್ಮೆಂಟ್ ಇಂದ ಮಳೆನೇ ಇರಲಿಲ್ಲ. ಅದಕ್ಕೆ ಹೇಳಿದ್ದು ಮನೆಗಳು ಹೆಂಗಿತ್ತಂತೆ, ವಿತೌಟ್ ರೂಫ್ ಸೂರ್ಯನ ಉಷ್ಣಾಂಶ ಡೈರೆಕ್ಟಾಗೆ ಬರೋದೂ ಇಲ್ಲ, ಆಮೇಲೆ ಮಳೆನೂ ಇಲ್ಲ. ಹಂಗಿರ್ಬೇಕಾದ್ರೆ ಏನು ಬೇಕು ಇವಾಗ? ರೂಫು ಇಲ್ಲ, ಏನೂ ಇಲ್ಲ. ಅದೇ ಹೇಳ್ಬೇಕಾದ್ರೆ ಮನೆಗಳು ಹೆಂಗಿತ್ತು ಗೊತ್ತಾ? ಇವನ್ ಡೋರ್ ಕೂಡ ಇರಲಿಲ್ಲ ಅದರ. ಈ ಥರ ಏನು ಮಾಡಿದ್ರು ದೇವರು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಏನು ಮಾಡಿದ್ರು ಮೊದಲನೇ ಲೋಕನ ದೇವರು ಸೃಷ್ಟಿ ಮಾಡಿದ್ದು ಅದರ. ಸರಿ, ಮತ್ತೆ ಗಿಡ ಮರಗಳಿಗೆ ಹೆಂಗಪ್ಪ ನೀರು ಅಂದರೆ 6:9 ಓದಿ, ನೆಕ್ಸ್ಟ್ ವಚನ ಓದಿ ಹೇಳ್ತಾರೆ. ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ಸಂಜೆ. ಇವಾಗ ನಮ್ಮ ಬೆಂಗಳೂರಿನೆಲ್ಲ ಮಂಜಲ್ಲ ನೋಡೋಕ್ಕಾಗಲ್ಲ ಅವರು ಎಲ್ಲಂದ್ರೆ ಏನಂದ್ರೆ ಇಲ್ಲ ಊಟಿ ಕೊಡೆ ಕೊಡೆಕೆಲ್ಲ ಹೋದ್ರೆ ಆ ಕಡೆ ಏನು ನೋಡ್ಬೋದು, ಮಡಿಕೇರಿ ಕಡೆ ಹೋದ್ರೆ ಮಂಜು ನೋಡ್ಬೋದು ಅದರ. ಆ ಥರ ಮಂಜೆ ಮಾಡ್ತಾರೆ ಬಂದ್ಬಿಟ್ಟು ನೆಲನ ನೆಲನೆಲ್ಲ ತೋರಿಸ್ತಾ ಇತ್ತಂತೆ ಅಲ್ವರ. ಸೊ ಈ ರೀತಿ ಮಾಡಿದ್ರೆ ದೇವರು ಆ ಗಿಡ ಮರಗಳಿಗೆ ನೀರನ್ನ ಕೊಡ್ತಾ ಇದ್ರು ಅಂದ್ರ. ಸರಿ, ಮೊದಲನೇ ಲೋಕದಲ್ಲಿ ಮನುಷ್ಯ ಏನು ತಿಂತ ಇದ್ದ? ಅದು ತಿನ್ನಕ್ಕೆ ಆಹಾರ ಏನು? ಏನು ಚಿಕನ್ನ ಮಟನ್ನ ತರಕಾರಿ? ಓದಿ ಅಂತೀನಿ, ಆದಿಕಾಂಡದಲ್ಲಿ 1:29. ಆದಿಕಾಂಡದಲ್ಲಿ 1:29 ವಚನ. ನೋಡ್ರ, ನಿಮ್ಗೆ ಏನಾಗ ಕೊಟ್ಟಿದೀನಿ ಎಲ್ಲ ಹಣ್ಣು ಅವೇನಾಗಿದೆ ನಿಮ್ಗೆ ಆಹಾರಕ್ಕೆ ಇರ್ತವೆ. ಹಂಗಾದ್ರೆ ನೋಡ್ಬೇಕು, ಮೊದಲನೇ ಲೋಕದಲ್ಲಿ ಮನುಷ್ಯ ತಿಂತಾ ಇದ್ದ ಏನಂದ್ರೆ ಪ್ಯೂರ್ ವೆಜಿಟೇರಿಯನ್ ಫುಡ್ ಅಂದ್ರೆ ಅದೇ ಹೆಲ್ತಿ ಫುಡ್. ಬಟ್ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ನಾವು ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಏನಂತ ನಮಗೆ ತಿನ್ನೋದಕ್ಕೆ ಹಣ್ಣು ಕಾಯಿ ಪಲ್ಯ ಸಾಕ್ತೀನಿ ಪಲ್ಯ ಗಿಲ್ಲ ಮಾಡ್ಕೊಂಡು ಅಂತ ಹೇಳ್ತಾರ. 1 kg ಮಟನ್ ತಂದ್ಬಿಟ್ಟು ಬೀಫ್ನ ಚೆನ್ನಾಗಿ ಕಾಯ್ಸ್ಕೊಂಡು ತಿನ್ಬಿಡಿ ಅಂತಾರ. ತಿಂದ್ರೆ ಏನಾಯ್ತೀರಿ? ಬಂದ್ಬಿಡಪ್ಪ ಪರ್ಮನೆಂಟಾಗಿ ಅಡ್ಮಿಟ್ ಆಗ್ಬಿಡು ಅಂತಂತಾರೆ ಅಷ್ಟೇ ಅಲ್ವರ. ಅದೇ ನೋಡ್ಬೇಕು ಏನಂತಾರೆ, ನಮಗೆ ಕೊಡೋದೇನಂದ್ರೆ ಕಾಯಿ ಪಲ್ಯ ಕೊಡು. ಅದೇ ದೇವರು ಆ ನಮಗೆ ಮೊದಲು ಕೊಟ್ಟಿದ್ದು ಕರೆಕ್ಟಾ? ಸರಿ, ಇವಾಗ ಮಂಚ ಇದನ್ನೆಲ್ಲ ತಿಂತಾ ಇದ್ದ. ಪ್ರಾಣಿ ಪ್ರಾಣಿಗತಿ ಹಿಂಗೆ ಸಿಂಹ ಎಲ್ಲ ಏನು ತಿಂತಾ ಇತ್ತು? ಉಲ್ಲ ಬರೋದೇ ಅದೇ ರೀತಿ ಓದಿ ಆದಿಕಾಂಡ 1:30. ನೆಕ್ಸ್ಟ್ ವಚನ ಓದಿ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲಾ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೆ. ಎಲ್ಲಾ ಹುಲ್ಲು ಸೊಪ್ಪುಗಳೇ ಮಾಡಿದೆ ಇವಾಗ ಆಹಾರಕ್ಕೆ. ಅಂದ್ರೆ ಪ್ರಾಣಿಗಳು ಕೂಡ ಆ ಲೋಕದಲ್ಲಿ ತಿಂತಿದ್ದೇನು ಅಂತಂದ್ರೆ ಪ್ಯೂರ್ ವೆಜಿಟೇರಿಯನ್. ಅಂದ್ರೆ ಇವನ್ ಸಿಂಹ ಕೂಡ ತಿಂತಿದ್ದೇನು ಆ ಕಾಲದಲ್ಲಿ ಅಲ್ಲ, ಸಸ್ಯಹಾರಿನೇ. ಅದರ ಇವಾಗ ಏನು ಮಾಡಿದ್ರು ನಾನ್ ವೆಜಿಟೇರಿಯನ್ ಚೇಂಜ್ ಮಾಡಿದ್ರು ಅದೇನಕ್ಕೆ ಅಂತ ಓದಾನ ಇವತ್ತು. ಅದ್ರ ಅದೇ ನೋಡ್ಬೇಕಾದ್ರೆ ತಿಂತಾಯಿದ್ದೆಲ್ಲ ಏನು ಪ್ಯೂರ್ ವೆಜಿಟೇರಿಯನ್ ಕರೆಕ್ಟಾ? ತಿಂತಾಯಿದ್ದೆ ಅಂತ ಬರೀ ಹುಲ್ಲು ಕಾಯಿ ಪಲ್ಯಗಳನ್ನು. ಅದರ ಹಂಗಿರ್ಬೇಕಾದ್ರೆ ಇಷ್ಟೊಂದು ಚೆನ್ನಾಗಿರೋಂಥ ಒಂದು ಲೋಕ ಅದರ ನೋಡಿದ್ದೀನಿ. ಪ್ರಾಣಿಗಳಿಗೆ ಪ್ರಾಣಿ ಮೇಲೆ ಹಾಗೆತನ ಇಲ್ಲ, ಒಂದು ದೇಶ ಇಲ್ಲ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಮನೆಗೆ ಏನು ಬೇಕಾಗಿಲ್ಲ, ಡೋರು ಬೇಕಾಗಿಲ್ಲ ಅದರ. ಯಾಕಂದ್ರೆ ಪ್ರಾಣಿ ಬಂದ್ಬಿಟ್ಟು ಇವ್ರ ರಕ್ತ ಮಾಂಸ ತಿನ್ನಬೇಕು ಅಂತಂದ್ಬಿಟ್ಟು ಆಸನ ಇಲ್ಲ ಅಂತಂದರೆ ಅದು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾನ? ಅಥವಾ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತದಾ? ಅವ ಹೆಂಗೆ ಸಮಾಧಾನವಾಗಿರ್ತಾರೆ? ಮನುಷ್ಯನ ಆಯುಸ್ ಎಷ್ಟು ದೀರ್ಘ ಆಯಸ್ಸು ಅದರ. ಆಮೇಲೆ ತಿನ್ನೋದಕ್ಕೆಲ್ಲ ಕಾಯಿ ಪಲ್ಯಗಳು, ಹೊಟ್ಟೆ ಕಿಚ್ಚಿಲ್ಲ, ದ್ವೇಷ ಇಲ್ಲ, ಜಗಳ ಇಲ್ಲ, ಗಲಾಟೆ ಇಲ್ಲ, ಇಷ್ಟೊಂದು ಚೆನ್ನಾಗಿರೋಂಥ ಲೋಕನ ದೇವ್ರು ಏನಕ್ಕಪ್ಪ ನಾಶ ಮಾಡಿದ್ರು ಯೋಚನೆ ಮಾಡಿ ಅಲ್ರ. ಏನಾಯ್ತು ಅಂದ್ರೆ ಮೊದಲು ಲೋಕದಲ್ಲಿ ಏನೋ ಒಂದು ಕೆಲಸ ಏನಾಗಿರ್ಬೇಕು ನಡೆದಿರ್ಬೇಕು, ಅದರಿಂದ ದೇವ್ರೇ ಮಾಡಿರ್ಬೇಕು ಇದನ್ನ ನಾಶ ಮಾಡಿರ್ಬೇಕಂದ್ರೆ ಏನಾಯ್ತು ಅಂತ ನೋಡ್ಬೇಕಾರೆ, ಮೊದಲನೇ ಲೋಕದಲ್ಲಿ ದೇವ್ರು ಏನು ಮಾಡಿದ್ರು ಅಂತಂದರೆ ಫಸ್ಟು ಆದಾಮ್ ಮತ್ತು ಅವಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ದೇವ್ರೇ ಮಾಡಿದ್ರೆ ಲೂಸಿಫರ್ನ ಏನು ಮಾಡಿದ್ರು ಇನ್ಚಾರ್ಜ್ ಆಗಿ ಬಿಟ್ರು. ಮನುಷ್ಯನ ಮಾಡೋದಿನ್ನು ಹೋಗಿ ಕಾಪಾಡುತ್ತೆ. ಆದರೆ ಏನು ಮಾಡ್ಬಿಟ್ಟು ಲೂಸಿಫರು, ಇವನೇ ಆದಾಮ್ ಮತ್ತು ಅವಳನ್ನ ವಂಚಿಸ್ಬಿಟ್ಟು ಇವನೇನು ಅಂತ ಪಾಪಕ್ಕೆ ಬಿದ್ದುಬಿಟ್ಟ. ಇದನ್ನ ನಾವು ಓದಿದ್ದೀವಿ ದೇವ್ರ ಏನಕ್ಕೆ ಕೆಟ್ಟಿ ಬಿಟ್ಟಿ ಅಂತ ಕ್ಲಾಸಲ್ಲಿ ನೋಡ್ಬೇಕಾದ್ರೆ ಇವಾಗ ಲೂಸಿಫರ್ ಇದ್ದಾನೇನಪ್ಪ ಸೇತಾನೋ ಆಗ್ಬಿಟ್ಟ. ಯಾವಾಗ ಲೂಸಿಫರ್ ಸೇತನ ಆಗ್ಬಿಟ್ಟೋ
ದೇವ್ರ ನೆಕ್ಸ್ಟ್ ಚಾನ್ಸು ಯಾರು ಕೊಟ್ರು ಗೊತ್ತಾ? ಯಾರು ಕೊಟ್ರು ಅಂದರೆ ಪರಲೋಕದಲ್ಲಿ ಅಂತ ದೂತ್ರಗಳಿಗೇನು ಮಾಡಿದ್ರು ಕೊಟ್ರು. ನೋಡಿದ್ದೀರಿ ಹೀಬ್ರೂಸ್ 2:5 ಹೆಬ್ರಿಯರ್ದಲ್ಲಿ 2:5 ಸಾರಿ ಹೀಬ್ರೂಸ್ 2:5 ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನ ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ನೋಡ್ರ ಅಧೀನ ಮಾಡಲಿಲ್ಲ ಅಂತಂದ್ರೆ ಮೀನಿಂಗ್ ಒಂದು ಕಾಲದಲ್ಲಿ ಏನ್ ಮಾಡಿದ್ರ ಮಾಡಿದ್ರು ಅಂತ. ಇವಾಗ ತಂದೂಲ್ಕರ್ ಬಂದು ಹೇಳ್ತಾರೆ ಅಂದ್ರ ಏನು ನಾಳೆಯಿಂದ ಕ್ರಿಕೆಟ್ ಆಡೋದಿಲ್ಲ ಅಂದ್ರೆ ಮೀನಿಂಗ್ ಈ ಜನ ಏನ್ ಮಾಡ್ತೈತೆ ಆಡ್ತೈತೆ ಮುಂದಕ್ಕೆ ಮಾಡಲ್ಲ ನಾನು ಆಡಲ್ಲ ಅಂತ. ಅಂದ್ರೆ ಒಂದು ಕಾಲದಲ್ಲಿ ದೇವ್ರ ಏನ್ ಮಾಡಿದ್ರೆ ಈ ಲೋಕನ ಯಾರ ಕೈಲಿ ದೇವ್ರ ಅಧೀನ ಮಾಡಿದ್ರು ದೇವ ದೂತರಿಗೆ ಮಾಡಿದ್ರು ಇವಾಗ ಅಧೀನ ಮಾಡಿದ್ರು. ಅದ್ ಯಾವಾಗ ಅಂದ್ರೆ ಮೊದಲನೇ ಲೋಕದಲ್ಲಿ. ಅದಕ್ಕೆ ನಾವು ಪ್ರಸ್ತಾಪಿಸುವಂತ ಮುಂದಣ ಸಾಮ್ರಾಜ್ಯವನ್ನು ದೇವದೂತಕ್ಕೆ ದೇವ ಅಧೀನ ಮಾಡಿಲ್ಲ ಅಂತ ನಿಮ್ಮ ಒಂದು ಕಾಲದಲ್ಲಿ ಮಾಡಿದ್ರು ಅಂತ ಅರ್ಥ. ಯಾವಾಗ ಅಂದ್ರೆ ಮೊದಲನೇ ಲೋಕದಲ್ಲಿ ಅಂದ್ರ ಅವಾಗ ಏನ್ ಮಾಡಿದ್ರು ಅಂದ್ರೆ ದೇವದೂತರುಗಳಿಗೆ ಒಂದು ಸ್ಪೆಷಲ್ ಆಗಿರೋಂತ ವರ ಕೊಟ್ಟಿದ್ರು. ಏನಂದ್ರೆ ಇವಾಗ ದೇವದೂತರೆಲ್ಲ ಹೆಂಗಿದ್ದಾರೆ ಅಂದ್ರೆ ನಂತರ ಮಾಂಸದಲ್ಲಿಲ್ಲ ಅವರು. ಅವ್ರಿರೋದು ಎಂತ ಶರೀರ ಆತ್ಮಿಕ ಶರೀರ. ಅವ್ರಿರೋದೇ ಆತ್ಮಿಕ ಲೋಕದಲ್ಲಿ ಕರೆಕ್ಟ ಕಣ್ಣಿಗೆ ಕಾಣಿಸಿದಂತ ಒಂದು ರೀತಿಯಲ್ಲಿ ಯಾರಿದ್ದಾರೆ ಇವಾಗ ದೇವದೂತರು. ಅವಾಗ ಮೊದಲನೇ ಲೋಕದಲ್ಲಿ ಏನ್ ಸ್ಪೆಷಲ್ ವರ ಕೊಟ್ಟಿದ್ರು ಅಂತಂದ್ರೆ ಈ ದೇವದೂತರು ಬೇಕಾದವಾಗ ಆತ್ಮಿಕ ಶರೀರದಿಂದ ಹಂಗೇ ಭೂಲೋಕಕ್ಕೆ ಬಂದ್ಬಿಟ್ಟು ಮಾಂಸಿಕ ಶರೀರನೇ ಮಾಡ್ಕೋತೀವ್ರ ಹೊಂದ್ಬೋದಾಗಿತ್ತು. ಟ್ರಾನ್ಸ್ಫಾರ್ಮ್ ಆಗೋಯ್ತು ಹಂಗೆ ಟಕ್ಕಂತ ಆತ್ಮಿಕ ಶರೀರ ಹಂಗೇ ಬಂದು ಭೂಲೋಕದಲ್ಲಿ ಮಾಂಸಿಕ ಶರೀರದಲ್ಲಿ ಬಂದು ಹಂಗೆ ಮನುಷ್ಯರ ನಡುವೆ ಮನುಷ್ಯರ ಥರನೇ ಮಾಡ್ಬೋದಾಗಿತ್ತು. ಈ ಸ್ಪೆಷಲ್ ಗಿಫ್ಟ್ ಯಾರು ಕೊಟ್ಟಿದ್ರು ಏಂಜಲ್ಸ್ಗೆ ಕೊಟ್ಟಿದ್ರು. ಬೇಡ ಅಂತಂದರೆ ವಾಪಸ್ ಹಂಗೇನ ಬಿಡ್ಬೋದಾಯ್ತು ಆತ್ಮಿಕ ಶರೀರಕ್ಕೆ ರಿಟರ್ನ್ ಆಗ್ಬಿಡ್ಬೋದಾಯ್ತು. ಈ ಥರ ಒಂದು ಸ್ಪೆಷಲ್ ಗಿಫ್ಟು ದೇವ್ರು ಯಾರು ಕೊಟ್ಟಿದ್ರು ಆ ಮೊದಲನೇ ಲೋಕದಲ್ಲಿರೋಂಥ ಏನು ಮಾಡಿದ್ರು ಅವ್ರು ಕೊಟ್ಟಿದ್ರು. ಇದಕ್ಕೆ ಬೈಬಲ್ನ ಎಕ್ಸಾಂಪಲ್ ಇದೆ ಅಲ್ಲ. ಅಬ್ರಾಹಿಮ್ ಮನೆಗೆ ಮೂರು ಜನ ದೂತರು ಬಂದು ಏನು ಮಾಡ್ತಾರೆ ಊಟ ತಿನ್ಕೊಂಡು ಹೋಗ್ತಾರೆ. ಅದರ ಓದಿರ್ತೀನಿ ಆದಿಕಾಂಡ 18:1 ಆದಿಕಾಂಡ 18:1 ಆದಿಕಾಂಡ ಆದಿಕಾಂಡದಲ್ಲಿ 18:1 ನೋಡಿ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೋತಿ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ ಮೂವರು ಮಂದಿ ಪುರುಷರು ಅಂದ್ರೆ ಯಾತರ ಬಂದರೆ ಮನುಷ್ಯರ ತರ ಬಂದರೆ. ಈ ಮೂರು ಜನದಲ್ಲಿ ಒಬ್ರು ಯಾರಂತೆ ನಮ್ಮ ರಕ್ಷಕ ಅಂತ ಯೇಸು ಸ್ವಾಮಿನ ಗೊತ್ತು. ಇನ್ನು ಇಬ್ರು ಜನ ಎಲ್ಲಿಗೆ ಹೋಗ್ತಾರೆ ಯಾವ್ರಿಗೆ ಹೋಗ್ತಾರೆ ನೆಕ್ಸ್ಟ್? ಹಾ ವೆರಿ ಗುಡ್ ಸದನ ಗಮನಕ್ಕೆ ಹೋಗ್ತಾರಾ ಅವ್ರು ಯಾರೋ ಇಬ್ರು ಜನ ದೂತರು ಕಟ್ಟ. ಅದೇ ಬಂದಿದ್ದು ಯಾವ ರೂಪದಲ್ಲಿ ಬಂದಿದ್ದು ಇವಾಗ ಮನುಷ್ಯನ ರೂಪದಲ್ಲಿ ಕಟ್ಟ. ದೇವತ್ರ ಒಂದು ಸ್ವರೂಪ ಹಂಗೇ ಬಂದು ಮನುಷ್ಯನ ನಡುವೆ ಕಾಣಿಸ್ಕೊಂಡ್ಬೇಕಾದ್ರೆ ಮಾಂಸಲ್ಲೇ ಮಾಡೋರು ಮನುಷ್ಯ ಥರ ಇವಾಗ ಕಾಣಿಸ್ಕೊಂಡ್ರೆ ಬೇಡ ಅಂದಾಗ ವಾಪಸ್ ಹಂಗೆ ಏನಾಗಾರೆ ವಾಪಸ್ ಇವಾಗ ಆತ್ಮೀಕ ಶರೀರಕ್ಕೆ ಹೋಗ್ಬಿಟ್ಟು ರಿಟರ್ನ್ ಆಗ್ಬಿಟ್ಟು. ಈ ಥರ ಮ್ಯಾನಿಫೆಸ್ಟೇಷನ್ ಡಿಮ್ಯಾನಿಫೆಸ್ಟೇಷನ್ ಕೆಪಾಸಿಟಿ ದೇವ್ರು ಯಾರು ಕೊಟ್ಟಿದ್ರು ಅಂದರೆ ದೂತ್ರಗಳಿಗೆ ಕೊಟ್ಟಿದ್ರು. ಅದರ ಇದಕ್ಕೆ ನೋಡಿದ್ದೀರಿ ಇದೊಂದು ಎಕ್ಸಾಂಪಲ್ಲ. ನೆಕ್ಸ್ಟು ಇನ್ನೊಬ್ರು ಇದೇ ಥರ ಏನು ಮಾಡ್ತಾರೆ ನೈಟ್ ಎಲ್ಲ ದೂತನ ಜೊತೆ ಫೈಟ್ ಮಾಡ್ತಾರೆ ಯಾರದ ಜೇಕಬ್ ನೋಡಿದ್ದೀನಿ. ಹಾಂ ಆದಿಕಾಂಡ 32:24 Genesis 32:24-26 32:24-26 ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ನೋಡ್ರ ಯಾರಂತ ಹೋರಾಡಿದ್ರು ಇವಾಗ ಒಬ್ಬ ಪುರುಷನು ಅಂತ ಕೊಟ್ಟವ್ರೆ ಕರೆಕ್ಟಾ? ಆಕ್ಚುಲಿ ನಾನು ಪುರುಷನ ಅಂದ್ರೆ ಇಲ್ಲ 26 ಓದಿ ಇವಾಗ. ಹಾ ನೋಡ್ರ ಅವ್ನ್ ಗೊತ್ತಾಗ್ಬಿಡ್ತ ದೇವತ ಅಂತ ಅದಕ್ಕೆ ಮಾಡ್ತಾರೆ ನೈಟ್ ಎಲ್ಲ ಫೈಟ್ ಮಾಡಿ ಬೆಳಗ್ಗೆ ಅವರು ಆಶೀರ್ವಾದ ಮಾಡೋರ್ಗೋ ಬಿಡಲ್ಲ. ಅಂದ್ರೆ ದೇವತ ಇಲ್ಲಿ ಜೇಕಬ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ಯಾವ ತರ ಇದ್ರಲ್ಲಿ ಬಂದಿದ್ದು ಮನುಷ್ಯನ್ ಹಂಗೆ ಬೆಳಕಾಂತರ್ಗೆ ಏನ್ಬಿಡ್ತಾರೆ ಟಕ್ಕಂತ ಹಂಗೆ ಬಿಟ್ಟು ಆತ್ಮಿಕ ಶರೀರದಲ್ಲಿ ಹಂಗೆ ಡಿಸಪಿಯರ್ ಆಗ್ಬಿಡ್ತಾ. ಅಂದ್ರೆ ಇದು ಇನ್ನೊಂದು ಗ್ರ್ಯಾಂಡ್ ಎಕ್ಸಾಂಪಲ್ ಇದೆ ಯಾರು ಗೊತ್ತಾ? ಸಿಂಪ್ಸನ್ ಅವ್ರ ತಂದೆ ತಾಯಿ ಅದರ ಅವ್ರಿಗೆ ಮಕ್ಕಳಿರಲ್ಲ. ಅವ್ರು ಹೇಳ್ತಾರೆ ನಿಮ್ಗೆ ಮಗು ಹುಡ್ತದೆ ಅಂತ ಹೇಳ್ತಾರೆ. ಅವಾಗ ಬನ್ನಿ ನಮ್ಮ ಮನೆಗೆ ಊಟ ಮಾಡಿ ಅಂತ ಹೇಳ್ತಾರೆ. ಅದರ ಅವಾಗ ನನಗೇನು ಬಿಡ ನೀವು ಮಾಡಂಗಿದೆ ದೇವ್ರಿಗೆ ನೀವು ಯಜ್ಞ ಸಲ್ಸಿ ಅಂತ ಹೇಳ್ತಾರೆ. ಅದಕ್ಕೇನು ಮಾಡ್ತಾರೆ ಹಂಗೆ ದೇವ್ರಿಗೆ ಯಜ್ಞ ಸಲ್ಸ್ತಾ ಇರ್ತಾರೆ. ಹಂಗೇ ಯಜ್ಞದ ಬಲಿ ಜೊತೆಗೆ ಹಂಗೆ ಏನಾಗ್ಬಿಡ್ತೀನಿ ನಿಮ್ಮಟಾಗ ದೂತ ಹಂಗೇ ಮಾಯ ಆಗ್ಬಿಟ್ಟು ಏನಾಗ್ಬಿಡ್ತಾರೆ ಡಿಸಪಿಯರ್ ಆಗ್ಬಿಡ್ತಾರೆ ಕರೆಕ್ಟಾ? ಅದು ಬೇಕಾದ್ರೆ ಓದಿಂತೀನಿ. ನ್ಯಾಯಸ್ಥಾಪಕರು 13:16 Judges 13:16 ದೇವಿ
ಬಿಟ್ಟು ಇಲ್ಲೇ ನಿಲ್ಲಬೇಕು ಎಂದು ಬೇಡಿಕೊಳ್ಳಲು ಅವನು, ನೀನು ನನ್ನನ್ನು ನಿಲ್ಲಿಸಿಕೊಂಡರೂ ನಾನು ನಿನ್ನ ಆಹಾರವನ್ನು ಊಟ ಮಾಡುವುದಿಲ್ಲ. ಯಜ್ಞ ಮಾಡಬೇಕೆಂದು ನಿನಗೆ ಮನಸ್ಸಿದ್ದರೆ ಅದನ್ನು ಯೆಹೋವನಿಗೆ ಸಮರ್ಪಿಸಿ. ಸಮರ್ಪಿಸಿ ಅಂತ ಹೇಳ್ತಾರೆ ಅದನ್ನು, ಅದೇ ನೋಡ್ಬೇಕಾದ್ರೆ ಹಂಗೆ ಮುದುಕುರಿ ಇಷ್ಟ. ನೆಕ್ಸ್ಟ್ ಅವನು ಯೆಹೋವನ ದೂತನೆಂಬುದು ಮನವನಿಗೆ ಗೊತ್ತಿದ್ದಿಲ್ಲ. ಗೊತ್ತಿದ್ದಿಲ್ವಂತೆ. ನೆಕ್ಸ್ಟ್ ಏನಾಯ್ತಂತೆ? ಆದ್ದರಿಂದ ಅವನು ಆ ದೂತನನ್ನು, ನೀನು ಹೇಳಿದ್ದು ನೆರವೇರಿದಾಗ ಸನ್ಮಾನಿಸಬೇಕೆಂದಿರುತ್ತೇವೆ, ನಿನ್ನ ಹೆಸರೇನು ಎಂದು ಕೇಳಿದನು. ಯೆಹೋವನ ದೂತನು, ನನ್ನ ಹೆಸರನ್ನು ಕೇಳುವುದೇಕೆ? ಅದು ಆಶ್ಚರ್ಯಕರವಾದದ್ದು ಅಂದನು. ಆಮೇಲೆ ಮನವನು ಹೋತ ಮರಿಯನ್ನು ಧಾನ್ಯ ದ್ರವ್ಯವನ್ನು ತಂದು ಬಂಡೆಯ ಮೇಲಿಟ್ಟು ಯೆಹೋವನಿಗೆ ಸಮರ್ಪಿಸಿದನು. ಮನವನು ಅವನ ಹೆಂಡತಿಯು ನೋಡುತ್ತಿರುವಾಗಲೇ ಯೆಹೋವನ ದೂತನು ಆಶ್ಚರ್ಯವನ್ನು ನಡೆಸಿದನು. ಏನೆಂದರೆ ಅವನು ಯಜ್ಞವೇದಿಯಿಂದ ಆಕಾಶಕ್ಕೆ ಹೋಗುತ್ತಿರುವ ಅಗ್ನಿ ಜ್ವಾಲೆಗಳಿಗೆ ಮೇಲಕ್ಕೆ ಇರುವುದನ್ನು ನೋಡಿದ್ರ ಹಂಗೆ ಏರಿಹೋಗ್ಬಿಟ್ರಂತೆ, ಡಿಸಪಿಯರ್ ಆಗಿ. ಹಂಗಾರೆ ಏನಂದ್ರೆ ಮಾಂಸದ ಬರ್ಬೋದಾಗಿತ್ತು, ತಿರ್ಗಾ ಆತ್ಮಿಕ ಶರೀರಕ್ಕೆ ನಾವು ಜೀವಲ್ಲೇ ಹೋಗ್ಬೋದು. ನೋಡಿ, ಇದು ಬೈಬಲ್ ಏನಂತ ಕ್ಲಿಯರು ಪ್ರೂಫ್ ಇದೆ. ಅಂದ್ರೆ ಇದೇ ಥರ ಒಂದು ಸ್ಪೆಷಲ್ ಗಿಫ್ಟು ದೇವ್ರೇ ಮಾಡಿದ್ರೆ ಮೊದಲ ಲೋಕದಲ್ಲಿ ದೂತ್ರಗಳಿಗೆ ಕೊಟ್ಟಿದ್ರು. ಆದರೆ ದೂತ್ರಗಳು ಏನು ಮಾಡೋದಂದ್ರೆ, ಯಾವಾಗ ಬಂದ್ಬಿಟ್ಟು ಏನ್ರೀ ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರದಲ್ಲಿ ಬಂದ್ರು, ಆವಾಗ ಭೂಲೋಕದಲ್ಲಿರೋಂಥ ಸುಂದರವಾಗಿರೋಂಥ ಸ್ತ್ರೀಗಳ ಜೊತೆ ಇವರು ಸಂಬಂಧ ಇಟ್ಕೊಳಕ್ಕೆ ಮುಡಿದ್ರಲ್ಲಿ ಅದು ಶುರು. ಅದು ನೋಡ್ಬೇಕಂದ್ರೆ ಮೊದಲನೇ ಲೋಕದಲ್ಲಿ ಸ್ತ್ರೀಗಳಿಗಿದ್ರು ತುಂಬ ಸೌಂದರ್ಯ ಉಳ್ಳವರಾಗಿದ್ದರು. ಆ ಸ್ತ್ರೀಗಳ ಜೊತೆ ಇವ್ರು ಏನು ಮಾಡಿದ್ರು, ಸಂಬಂಧ ಇಟ್ಕೊಳಕ್ಕೆ ಶುರು ಮಾಡಿದ್ರು. ನೋಡಿದ್ದೀನಿ ಆದಿಕಾಂಡ 6:2 Genesis 6:2 6:2 ದೇವಪುತ್ರರು ಮನುಷ್ಯ ಪುತ್ರರಿಯ ಸೌಂದರ್ಯವನ್ನು ನೋಡಿ ನೋಡ್ರ, ತಮಗೆ ಇಷ್ಟರಾದವ್ರು ಮಾಡಿದ್ರು ಎಂಟರ್ ಹಂಗೆ ಮಾಡ್ಕೊಟ್ರ ಸಿಕ್ಸ್ ಮಾಡಿದ್ರ ಮದುವೆ ಮಾಡ್ಕೊಂಡು ಶುರು ಮಾಡ್ರ. ಇವ್ರು ಯಾವಾಗ ಮದುವೆ ಶುರು ಮಾಡಿದ್ರು, ಇವ್ರಿಗೆ ಏನ್ ಮಾಡಿದ್ರು, ಮಕ್ಳಿಗೆ ಊಟಕ್ಕೆ ಶುರು ಮಾಡಿದ್ರು. ಅಂದ್ರೆ ಯಾಕಂದ್ರೆ ಇವರು ದೂತ್ರಗಳು ಅದರ ಈ ದೂತ್ರಗಳು ಅವ್ರು ಇದಂತ ಒಂದು ಏನಂತಾರೆ ಮೈಟಿ ಪವರ್ ಅದರ ಇವರು ಎಕ್ಸ್ಟ್ರಾಡಿನರಿ ಪವರ್ ಯಾರಿಗಿತ್ತು ಅಂದ್ರೆ ದೂತ್ರಗಳಿಗಿತ್ತು. ಈ ಮಾಂಸ ಬರ್ಬೇಕಾದ್ರೆ ಅದೇ ಪವರ್ ಏನಾಗಿತ್ತು ಸ್ವಲ್ಪ ಇತ್ತು. ಆದರೆ ಇವ್ರು ನೋಡಕ್ಕೆ ಮಾತ್ರ ಹೆಂಗಿರ್ತಾಯಿತ್ತು ಅಂದರೆ ಮನುಷ್ಯರು ಥರದ್ರು. ಇವ್ರಿಗೆ ಏನು ಮಾಡೋದು ಅಂದರೆ ಮಕ್ಳುಗಳು ಹುಟ್ಟೋದಕ್ಕೆ ಶುರು ಮಾಡಿದ್ರು. ಆ ಮಕ್ಳುಗಳು ಹೆಂಗಿದ್ರು ಅಂತಂದರೆ ದೊಡ್ಡ ದೊಡ್ಡ ರಾಕ್ಷಸರಂತೆ. ಹುಟ್ಟೋರು ಹೆಂಗೆ ಹುಟ್ಟರು ಅಂತಂದರೆ ರಾಕ್ಷಸರ ಥರ ಹುಟ್ಟರು. ಅಲ್ಲೇ ಓದ್ರಿ ನಿಂತೀನಿ 4:1 ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ನೋಡ್ರಿ ಅವರಲ್ಲಿ ಮಕ್ಕಳನ್ನು ಪಡೆಯುವಂತ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದವು ಅನಂತರದಲ್ಲಿಯೂ ಇದ್ದರು. ಅನಂತರದಲ್ಲೂ ಕೂಡ ಇದ್ರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮ ನೋಡ್ರ, ಪೂರ್ವದಲ್ಲಿ ಹೆಸರುಗೊಂಡ ತುಂಬಾ ಫೇಮಸ್ ಅಂತ ಪರಾಕ್ರಮಶಾಲಿಗಳು ಇವರೇ. ಇವಾಗ ಯೋಚನೆ ಮಾಡ್ತಿರ್ತೀನಿ, ಇವಾಗ ಏನಕ್ಕಪ್ಪ ಮನ್ಷಾಸ್ ಹೇಳಿದ್ರೆ ಈ ತರ ರಾಕ್ಷಸರು ಉಡ್ತಾರ, ಹಂಗಾರೆ ಯಾರು ಸೇರಿರ್ಬೇಕು? ಅದಕ್ಕೆ ದೇವ ಪುತ್ರರು ಯಾರು ಏಂಜಲ್ಸು. ಏಂಜಲ್ಸು ಭೂಮಿಯಲ್ಲಿರುವಂತ ಸ್ತ್ರೀಗಳು ಸೇರ್ಕೊಂಡಾಗ ಯಾರು ಹುಟ್ಟರಲ್ಲಿ ರಾಕ್ಷಸರು. ಅದೇ ಜೈಜಾಂಟಿಕ್ ಬೀಯಿಂಗ್ಸ್. ನಾವು ಇಷ್ಟು ಇಲ್ಲಿ ಓದ್ತೀರಿ ಏನ್ರಿ ಗ್ರೀಕ್ ಮಿಥಾಲಜಿ ಹಿಂದೂ ಮಿಥಾಲಜಿಯಲ್ಲಿ ನೋಡ್ಬೇಕಂದ್ರೆ ಅರ್ಕುಲಿಯಸ್ಸು ಅದರ ರಾಮ ಲಕ್ಷ್ಮಣ ಅದರ ರಾವಣ ಕೃಷ್ಣ ಅದರ ಇವರೇ ನೋಡ್ಬೇಕಂದ್ರೆ ಜೈಜಾಂಟಿಕ್ ಬೀಯಿಂಗ್ಸ್ ಎಕ್ಸ್ಟ್ರಾಡಿನರಿ ಪವರ್ ಇದ್ದವರು. ಅದರ ಏನಂತಾರೆ ಒಬ್ಬ ಮನುಷ್ಯನಿಗೆ ಅಂತ ಹತ್ತು ತಲೆ ಏನೋ ಕುಂಭಕರ್ಣ ಅವನ 6 ನಿದ್ದೆ ಮಾಡಿದೆ ಮಾಡೋನು 6 ಇದ್ದೊಳಂತೆ. ಈ ಥರ ಏನಂತಾರೆ ಮನುಷ್ಯಗಳ ಬಗ್ಗೆ ಎಲ್ಲಿ ಓದ್ತೀರಿ ಅಂದರೆ ನೋಡಿ ಅವರು ಗ್ರಂಥದಲ್ಲಿರೋದನ್ನ ಬೈಬಲ್ ಉತ್ತರ ಕೊಟ್ಟಾರೆ. ಇವ್ರು ಹೆಂಗೆ ಒಪ್ಪಿಟ್ಟಿದ್ರು ಇಷ್ಟು ದಿನ ಇದ್ದವರು ಸಡನ್ ಏನು ಡಿಸಪ್ಲಿನ್ ಆದರು ಅಲ್ರ ದೇವ್ರಗಳ ಥರ ಇರ್ಬೋದಲ್ಲ ಬುಲ್ಲತ್ತಲ್ಲಿ ಎಲ್ಲಿ ಹೋದ್ರು ಎಲ್ಲಿ ಹೋದ್ರೆ ಬೈಬಲ್ ಉತ್ತರ ಇದೆ. ಇದು ನೋಡ್ಬೇಕಂದ್ರೆ ಅಂದರೆ ರಾಕ್ಷಸರು ಹುಟ್ಟರು ಅಂತೀನಿ. ಅದಕ್ಕೆ ಇವ್ರು ಹೆಂಗಿದ್ರು ಅಂದರೆ ಸಾಮಾನ್ಯವಾಗಿರೋಂಥ ಮನುಷ್ಯಗಳಿಗೆ ಕಂಪೇರ್ ಮಾಡಿದ್ರೆ ಏನ್ರಿ ಆಲ್ಮೋಸ್ಟ್ ಡಬಲ್ ತ್ರಿಬಲ್ ಹೈಟ್. ಸಾಮಾನ್ಯವಾಗಿರೋಂಥ ಮನುಷ್ಯ 6 ಇತ್ತು ಅಂದರೆ ಇವನು ಎಷ್ಟಿರೋ ಗೊತ್ತಾ 18, 20, 30, 40 ಅಲ್ಲಿರೋಂಥ ಮನುಷ್ಯರು ಕೂಡ ಏನಂತಿದ್ರು ರಾಕ್ಷಸಗಳಿದ್ದಂತಂದ್ರೆ ಈ ಥರ ಏನಾಗ್ಬಿಟ್ಟಂದ್ರೆ ಭೂಲೋಕದಲ್ಲಿ ಬರೀ ಇವರೇ ತುಂಬಿಬಿಟ್ರೆ ಯಾರೋ ರಾಕ್ಷಸಗಳು ಯಾರೋ ಈ ಒಂದು ದೇವತೆ ಹುಟ್ಟಿದಂಥ ಯಾರೋ ಪುತ್ರರಾಗಿರೋಂಥ ಒಬ್ಬೊಬ್ರು ಏನಂತ ಒಳ್ಳೆ ಮೈಟಿ ಬೀಯಿಂಗ್ಸ್ ಕೇಳ್ತಾರ. ಆದರೆ ಇವ್ರು ಹಿಂಗೆ ಹುಟ್ಟಿರ್ಬೇಕಾರೆ ಇವ್ರಿಗೆ ಏನಿದ್ದಿಲ್ಲ ಅಂದರೆ ಇವರು ತಂದೆಗಳಿಗಿರೋಂಥ ವರ ಏನಾಗಿರಲಿಲ್ಲ ಇವ್ರಿಗೆ ಇವ್ರಿಗಿರಲಿಲ್ಲ. ಇವ್ರಿಗೆ ತಂದೆಗಳು ಅಂದರೆ ದೂತ್ರಗಳಿಗೆ ಏನು ವರ ಆಯಿತು? ಆಮೇಲೆ ಅದು ಇವ್ರಿಗೆ ಹಂಗೆ ಇತ್ತಾದ್ರೆ ಇವ್ರಿಗೆ ಹಂಗಿರಲಿಲ್ಲ. ಅದರ ಇವರು ದೇಹದಲ್ಲಿ ಮಾತ್ರ ದೊಡ್ಡ ದೊಡ್ಡ ರಾಕ್ಷಸಿಗಳ ಥರ ಇದ್ರು ಹೊತ್ತು ಆದರೆ ಇವ್ರು ಏನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ಥರ ಮ್ಯಾನಿಫೆಸ್ಟೇಷನ್ ಡಿಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ವರ ಕೊಡಲಿಲ್ಲ. ಇವ್ರೇನು ಮಾಡೋದು ಅಂದರೆ ಈ ರಾಕ್ಷಸ ಭೂಮಿನೆಲ್ಲ ಏನು ಮಾಡೋದು ಧ್ವಂಸ ಮಾಡೋಕ್ಕೆ ಶುರು ಮಾಡಿದ್ರು. ಓದಿಂತೀನಿ ಎಲ್ಲಿ ದೇವದೂತರುಗಳ ಬಗ್ಗೆ ಏನು ಹೇಳ್ತಾರೆ ಯೇಸು ಕ್ರಿಸ್ತು ಮತ್ತೆ 22:30 ಓದಿಂತೀನಿ. ದೇವದೂತರುಗಳಿಗೆ ಮದುವೆ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಟ್ಟವರ ಓದಿ 22:30
ಮ್ಯಾಥ್ಯೂ 22:30. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮದುವೆ ಮಾಡಿಕೊಡುವುದು ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ನೋಡ್ರ ಹೆಂಗಿರ್ತಂತೆ, ಪರಲೋಕದಲ್ಲಿ ಇರತ್ತ ದೂತರ ತರ ಇರ್ತಾರೆ ನೋಡ್ರ. ಹಂಗ ಇವರೆಲ್ಲ ಹೆಂಗಿರ್ತಾರೆ, ಪರಲೋಕದ ದೂತರುಗಳಿಗೆ ಮದುವೆ ಮಾಡ್ಕೊಳಕ್ಕೆ ಮಾಡ ದೇವ್ರ ಪರ್ಮಿಷನ್. ಇದೇ ತರ ಇವ್ರು ಏನ್ ಮಾಡಿದ್ರು, ರಾಕ್ಷಸಗಳು ಸರಿ ಆ ದೂತರುಗಳು ಪೂರ್ವಕಲ್ಲಿ ಮಾಡಿರುವಾಗ ಸಂಬಂಧ ಇದು ದೇವ ಚಿತ್ರಕ್ಕೆ ವಿರುದ್ಧವಾಗಿ ಇರೋದು ಅಲ್ಲರ. ಅದೇ ನೋಡ್ತೀನಿ, ಇದು ಓದಿರ್ತೀನಿ, ಯಾವುದು ಯೂದ 1:7 ಬುಕ್ ಆಫ್ ಜೂಡ್ 7. ಯೂದ ಪುಸ್ತಕದಲ್ಲಿ ಓದಿಂತೀನಿ, 1:7 ಓದಿ, 6 ಓದ್ಕೊಂಬನಿ ಅಂತೀನಿ ನೋಡೋಣ, 6:7. ನೋಡ್ರ ಏನಂತಾರೆ, ತಮ್ಮ ವಾಸಸ್ಥಾನವನ್ನು ಬಿಟ್ಟ ದೂತರು, ದೂತರುಗಳಿಗೆ ಏನು ವಾಸಸ್ಥಾನ ಕೊಟ್ಟಾರೆ ಆತ್ಮಿಕ ಶರೀರದಲ್ಲಿ ಇರೋದು, ಆ ವಾಸಸ್ಥಾನವನ್ನು ಬಿಟ್ಟಂತ ದೂತರು ನಿತ್ಯವಾದ ಬೇಡಿಗಳನ್ನು ಹಾಕಿ, ದೇವರು ಅವನ್ನ ಸುಮ್ಮನೆ ಬಿಡದೆ ನಿತ್ಯವಾದ ಬೇಡಿಗಳಿಗೆ ಹಾಕಿ ದಿನದ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಕಾದಿಟ್ಟಿದ್ದಾರೆ. ಆಮೇಲೆ ಸೋದಮ್ ಅಂಡ್ ಗಮೋರದವರು ಕೂಡ ಹಾಗೆಯೇ, ಅಂದರೆ ಅವರು ಸೋದಮ್ ಅಂಡ್ ಗಮೋರದವರು ಏನು ಪಾಪ ಮಾಡಿದ್ರು, ಅವ್ರು ಮಾಡಿದೇನ್ರಿ ಫಾರ್ನಿಕೇಶನ್ ಅಡಲ್ಟ್ರಿ, ಅದರ ವ್ಯವಚಾರ ಮಾಡಿದ್ರು. ಅದೇ ಥರ ದೂತ್ರಗಳೇ ಮಾಡಿದ್ವಿ, ಇವಾಗ ಪಾಪ ಮಾಡಿದೆ ಅಂದರೆ ದೂತ್ರಗಳು ಮಾಡಿದಂಥ ಪಾಪ ಏನಂದರೆ ಅಂದರೆ ಮನುಷ್ಯ ಜೊತೆ ಸಂಬಂಧ ಇಟ್ಕೊಂಡಿದ್ದ ಅಂದ್ರೆ ನೋಡಿ, ಇದು ದೇವ್ರ ಸುತ್ತಿಗೆ ವಿರುದ್ಧವಾಗಿತ್ತು. ಅವಾಗ ಯಾರು ಬಿಟ್ಟಿರೋದಂತಂದರೆ ಹುಟ್ಟಕ್ಕೆ ಶುರು ಮಾಡಂತೆ ಅಲ್ವರ, ಅದೇ ಹೊಡ್ಬೇಕಂದ್ರೆ ಏನಂತಾರೆ, ಮನುಷ್ಯನ ಆಲೋಚನೆ ಅವಾಗ ಹೆಂಗಿತ್ತಂತೆ ಓದಿ, ಆದಿ ಕಾಂಡ 6:5 Genesis 6:5 6:5 ನೋಡ್ರ ಬರೀ ಏನಾಗಿತ್ತಂತೆ, ಬರೀ ಕೆಟ್ಟ. ಅದಕ್ಕೆ ನೋಡ್ಬೇಕಾದ್ರೆ ಈ ರಾಕ್ಷಸಗಳೇನ್ ಮಾಡಿದ್ರೆ, ಭೂಲೋಕದಲ್ಲಿರೋ ನಾರ್ಮಲ್ ಆಗಿರೋ ಮನುಷ್ಯ ಮೇಲೆ ತುಂಬಾ ದಬ್ಬಳಿಕೆ ಮಾಡಿದ್ರು, ಏನ್ ಮಾಡಿದ್ರು ಶುರು ಮಾಡಿದ್ರು, ತುಂಬಾ ಡಾಮಿನೇಟ್ ಮಾಡಿ ತುಂಬಾ ರೂಲ್ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಮನುಷ್ಯನ ಪ್ರತಿಯೊಂದು ಕೆಟ್ಟ ಪ್ರತಿಯೊಂದು ಆಲೋಚನೆ ಕೂಡ ಬರೀ ಕೆಟ್ಟದಾಗ್ಬಿಡ್ತಂತೆ, ಭೂಮಿ ಏನಾಗ್ಬಿಟ್ಟು ಬರೀ ಕೆಟ್ಟದ್ರಿಂದ ತುಂಬಿಕೊಂಡ್ಬಿಡ್ತಂತೆ. ನೋಡಿ 11 ಓದಿ, ಅದಲ್ಲಿ 11th verse ನೋಡ್ರ ಅನ್ಯಾಯ ಲೋಕದಿಂದ ಲೋಕದಲ್ಲಿ ತುಂಬಿಕೊಂಡು, ಅದಕ್ಕೆ ದೇವ್ರ ಮಾಡ್ತಾರೆ ಈ ಒಂದು ಲೋಕನ ನಾಶ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅಲ್ಲೇ ಈ ತರ ರಾಕ್ಷಸರು ಇದ್ರು ಅಂತಂದ್ಬಿಟ್ಟು ಆರ್ಕಿಯಾಲಜಿ ಪ್ರೂಫ್ ನೋಡಿಂತೀನಿ. ಅಲ್ಲಿ ನೋಡಿ ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಮನುಷ್ಯರ ಮೆದುಳು ದೊಡ್ಡದಾಗಿದೆ ನೋಡಿ, ಮನುಷ್ಯನ ಮೂಳೆ ಅಸ್ಥಿ ಪಂಜರ ನೋಡೋರ, ಅಲ್ಲಿ ಮನುಷ್ಯನ ಮೆದುಳೆ ನೋಡಿ ಎಷ್ಟು ದೊಡ್ಡದಿದೆ, ಮನುಷ್ಯನಷ್ಟೇ ದೊಡ್ಡದಿದೆ ಅಂತ ನೋಡಿ. ಆ ಥರ ಏನಂತ ಎಕ್ಸ್ಕವೇಷನ್ ಮಾಡಿ ಇವೆಲ್ಲ ಪ್ರೂಫ್ ಸಿಕ್ಕಿದೆ ಇವಾಗ, ಇವೆಲ್ಲ ಡಿಸ್ಕವರಿ ಚಾನಲ್ ನೋಡಿಸ್ತಾ ಇದ್ದಾರೆ ನೋಡೋದು. ಅದೇ ನೋಡ್ಬೇಕಾದ್ರೆ ಅವಾಗ ದೇವರೇ ಮಾಡ್ತಾರೆ, ನೋವನ್ನು ಕರೀತಾರೆ, ನೋವನ್ನು ಕಂಡುಬಿಟ್ಟು ಹೇಳ್ತಾರೆ ಒಂದು ದೊಡ್ಡದಾಗಿರಂತ ನೀವು ಮಾಡೋ ಒಂದು ಬೆಳೆನ ನಾವೇನ ಕಟ್ಟು ಅಂತ ಹೇಳ್ತಾರೆ. ಅದರ ದೇವ್ರು ಏನಕ್ಕೆ ನೋವನ್ನು ಅನ್ಸ್ಕೊಂಡ್ರ, ಅದಕ್ಕೆ ಹಾಸ್ಕೊಂಡ್ರ ಯಾಕ ಬೇರೆ ಇವಾಗ ಸರಿ ಅವ್ನು ನೀತಿವಂತ, ಅವ್ರೆಂಟಿ ಅವ್ರೆಂಟಿ ಒಬ್ಬ ಕುಟುಂಬದ ಒಬ್ಬೊಂದು ರಕ್ಷಣೆ ಮಾಡಿದ್ರೆ ಏನು ಮಾಡೋಕೆ ಎಲ್ಲರನ್ನ ರಕ್ಷಿಸ್ಬೇಕು ಅಲ್ವರ. ಸರಿ ಓಕೆ, ಇವಾಗ ಅವ್ರಿಗೆ ಜನ ಮಕ್ಕಳಿದ್ರ ಅವ್ರದ್ದು ನೀತಿ ಬರ್ತಾರ ಸಂಬಂಧ ಇಟ್ಕೊಂಡಿಲ್ಲ ಅಲ್ವರ. ಅವ್ನು ನೀತಿವಂತರಂತ ಅಲ್ಲ, ಇನ್ನೊಂದು ಕಾರಣ ಇತ್ತು, ಬೇರೆಯವ್ರು ಏನೋ ಇದಿರೋ ಲೋಕದಲ್ಲಿ ಇದೇ ಅವ್ರು ಮಾಡಿರೋರು. ಇವ್ರನ್ನ ಏನಕ್ಕೆ ಸ್ಪೆಷಲಾಗಿ ಕಾಸ್ಕೊಂಡಿದ್ದ ಅಂದರೆ, ವಚನ ಓದಿಂತೀನಿ ಆದಿಕಾಂಡ 6:5 ಒಂದು ನಿಮಿಷ ಇರ್ತೀನಿ, 9 ಓದಿಂತೀನಿ, 6:9 ನೋವನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದ. ನೀತಿವಂತರು ಮಾತ್ರ ಅಲ್ಲ, ಅವನೇನಾಗಿರುತ್ತೆ ತಪ್ಪಿಲ್ಲದವನು ಅನ್ನೋ ಗೊತ್ತ ಮೀನಿಂಗು, ಇವನ ರಕ್ತದಲ್ಲಿ ಯಾರಾಗ್ತಾ ಇಲ್ಲ ದೇವತ ರಕ್ತ ಇಲ್ಲ ಅಲ್ವರ. ಅದಕ್ಕೆ ಅವನು ಮತ್ತೆ ಆ ಕುಟುಂಬದವ್ರು ಇದ್ದಂತ ಟೋಟಲ್ 8 ಮಾತ್ರ ಮಾಡೋದು ರಕ್ಷಿಸೋದು, ಬೇರೆ ಇನ್ಯಾರೋ ಇದ್ದಿದ್ರೆ ಖಂಡಿತ ಹೋಗೋ ದೇವರು ಅವನ್ನೇ ಮಾಡಿರೋದ ಕಾಪಾಡ ಅಲ್ವರ. ಅದಕ್ಕೆ ಮಾಡ್ತಾರೆ ನೋವನ್ಗೆ ಎಷ್ಟು ವರ್ಷ ಟೈಮ್ ಕೊಡ್ತಾರೆ ನೋವಾಗ ನಾವೇ ಕಟ್ಟಕ್ಕೆ ಅಂತಂದ್ರೆ 120 ಟೈಮ್ ಕೊಡ್ತಾರೆ ಅಲ್ವರ. ಯೋಚನೆ ಮಾಡಿ 120 ನಾವೇ ಕಟ್ಟು ಅಂತ ನಮ್ಗೇನು ಟೈಮ್ ಕೊಟ್ರೆ ನಾವೇನು ಮಾಡ್ತೀರಿ, ಇವತ್ತು ಫಾಸ್ಟಾಗಿ ಕೆಲಸ ಮಾಡ್ತೀರಿ, ಆಮೇಲೆ 10 ಆಮೇಲೆ ಅಯ್ಯ ಬಿಡಪ್ಪ ಇನ್ನ 100 ಇದೆ ಯಾಕೆ ಟೆನ್ಷನ್ ತಗೋಬೇಕು ಅಂತ ಏನು ಮಾಡ್ತೀರಿ. ಇನ್ನು 100 ಏನು ಮಾಡೋದವು ವಾಪಸ್ಸು ಶುರು ಹಚ್ಕೊಳೋದು, ಇವ್ನೇನು ಮಾಡೋಂತೆ 120 ನಾವೇ ಅಷ್ಟು ತಾಳ್ಮೆಯಿಂದ ಕಟ್ಟವ್ರೆ ಅಂತಂದರೆ ಅವ್ರ ವಿಶ್ವಾಸ ಹೆಂಗಿರಬೇಕು. ಅವ್ರು ಸದ್ಗೆ ಏನು ಮಾಡ್ತಾರೆ ನೋವು ಏನು ಮಾಡ್ತಾರೆ ನಾವೇನೋ ಕಟ್ಕೊಂಡು ಹೋಗ್ತಾರ ಕಟ್ಬಿಟ್ಟು ಏನು ಮಾಡ್ತಾರೆ ದೇವರು ಎಲ್ಲ ಪ್ರಾಣಿಗಳೇ ಮಾಡಿ ನೀವು ಓಡೆ ದೋಣಿ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾರಲ್ಲ. ಎಷ್ಟು ಪ್ರಾಣಿಗಳು ಎಷ್ಟು ಪ್ರಾಣಿಗಳು ಹೋಗ್ಬೇಕು ದೋಣಿ ಒಳಗಡೆ ಎಲ್ಲ 2 ಅಲ್ವರ. ವೆರಿ ಗುಡ್. ಆದಿಕಾಂಡ 7
ಆದಿಕಾಂಡ ಓದಿಂತೀನಿ ಏಳನೇ ಅಧ್ಯಾಯದಲ್ಲಿ ಎರಡನೇ ವಚನ ಮತ್ತೆ ಮೂರನೇ ವಚನ ಓದಿಂತೀನಿ. ಎಷ್ಟು ಜೋಡಿ ಪ್ರಾಣಿಗಳು ನೋಡೋಣ. ಎಷ್ಟು ಎರಡು ಅಂದ್ರೆ ಅವಾಗ ಅದೆಲ್ಲ ನೋಡ್ತಾರೆ, ಟಿವಿ ನೋಡ್ತಿರೋದು ನೋಡಿ, ಈ ಟಿವಿ ನೋಡಿ ಹೆಂಗಿದ್ರೆ ಎಷ್ಟೈತೆ ಏಳೇಳು. ಬೈಬಲ್ ಅಲ್ಲಿ ಕೊಟ್ಟಿರೋದು ಏಳೇಳು, ನಮ್ಗೆ ಟಿ ವಿಯಲ್ಲಿ ಸಂಡೆ ಕ್ಲಾಸ್ ಹೇಳ್ಕೊಟ್ಟಿದ್ದು ಎಷ್ಟು ಎರಡು ಎರಡು. ಪಾಪ ಝೂ ಅಲ್ಲಿ ಜಾಸ್ತಿ ಬಿಡೋದಿಲ್ಲ ಶೂಟಿಂಗ್ ಮಾಡೋಕೆ, ಅದಕ್ಕೆ ಏನು ಮಾಡೋದು ಒಂದು ಎರಡನೇ ತಗೊಂಬತ್ತಾರೆ. ಸರಿ ಓದಿ ನೋಡ್ಬೇಕು ಬೈಬಲ್ ಏನು ಕೊಟ್ಟಿದ್ರೆ, ಸೆವೆನ್ ಪೇರ್ಸ್ ಆಫ್ ಕ್ಲೀನ್ ಅನಿಮಲ್ಸ್, ಶುದ್ಧವಾಗಿರೋದು ಎಷ್ಟಂತೆ ಏಳು ಏಳು ಜೋಡಿ. ಆಮೇಲೆ ನೆಕ್ಸ್ಟ್ ಶುದ್ಧವಲ್ಲದ ಪಶುಗಳು ಎಷ್ಟು ಎರಡು. ಅರ್ಥ ಆಯ್ತಾ? ಇವಾಗ ಏನಕ್ಕೆ ಶುದ್ಧವಾಗಿರೋದು ಏಳು, ಯಾಕೆ ಶುದ್ಧವಲ್ದಿರೋದು ಎರಡು? ಏನಕ್ಕೆ ಅಂದರೆ ದೇವರಿಗೆ ಬಲಿ ಕೊಡ್ಬೇಕಾದ್ರೆ ಎಂತ ಕೊಡ್ಬೇಕು? ಹಾಂ, ಇವಾಗ ಶುದ್ಧವಾಗಿರೋದೆಲ್ಲ ಬಲಿ ಕೊಟ್ಬಿಟ್ಟ ಅಂದರೆ ಆ ಜನ್ರೇಷನ್ ಏನು ಮಾಡ್ತಾರೆ? ಇವಾಗ ಕಮ್ಮಿ ಆಗ್ಬಿಟ್ಟು ಅದೇ ದೇವರು ಏಳು ಏಳು ಏನು ಮಾಡಿ ನೀವು ತಗೊಂಬನ್ನಿ ಅಂತಂದ್ರು. ಅರ್ಥ ಆಯ್ತಾ? ಅದೇ ನೋಡ್ಬೇಕು ನೋಡಿರ್ತೀನಿ, ಏಳೇಳು ಜೋಡಿ ಏನು ಮಾಡ್ತಾರೆ ಒಡೆ ನೋವ ತೊಗೊಂಡ್ರ ನೋವ ಒಡೆ ಹೋಗಿ ಭಯಂಕರವಾಗಿ ಏನಾಗ್ತಾರೆ ಮಳೆ ಬರ್ತಾರೆ. ಎಷ್ಟು ದಿನ ಬರ್ತಾರೆ ಮಳೆ? ಓದಿ ಆದಿಕಾಂಡ ಏಳು ಹನ್ನೆರಡು. ಆಕಾಶದ ತೂಕುಗಳು ತೆರೆದು 40 ದಿನ ಹಗಲಿರುಳು ಭೂಮಿಯ ಮೇಲೆ, 40 ದಿನ ಹಗಲಿರುಳು ಮಳೆ ಬಂತ ನೋಡ್ತಿದ್ರ. ಇವಾಗ ಮೊದಲನೇ ಹೊತ್ತಲ್ಲಿ ಮಳೆ ಇತ್ತಾ? ಮತ್ತೆ ಮಳೆ ಬಂತ? ದೇವ್ರು ಹೇಳ್ಬಿಟ್ರು. ಏನಾಯ್ತು ಅಂದ್ರೆ ಮೊದಲೆಲ್ಲ ಹೋಗ್ತಲ್ಲಿ ದೇವ್ರು ಏನ್ ಮಾಡಿದ್ರು, ವಾಟರ್ ಕ್ಯಾನಪಿನ್ ಮಾಡಿದ್ರು, ಮಾಡಿದ ಆ ಕ್ಯಾನಪಿನ್ ಏನ್ ಮಾಡ್ತಾರೆ ದೇವ್ರು ಇವಾಗ ಹೊಡೆದಾಕ್ಬಿಡ್ತಾರೆ. ಅಲ್ಲೇ ಒಂದು ವಚನ ಓದಿ, ಅಲ್ಲೇ ಕೊಟ್ಟಿದ್ದಾರೆ ಒಂದು ವಚನ ಮೇಲೆ 11ನೇ ವಚನ. ಆಕಾಶದ ದ್ವಾರಗಳು ಅದರ ಕಾರಣ ಏನ್ ಬಿಡ್ತಾರೆ? ಆಕಾಶದ ತೂಬುಗಳನ್ನು ತೆರೆದ್ರು. ಕರೆಕ್ಟ್ರ? ಆಮೇಲೆ 40 ದಿನವಾಗಲು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಆವಾಗ ಏನಾಯ್ತು? ಆಕಾಶ ಅಂತ ವಾಟರ್ ಕ್ಯಾನಪಿ ಯಾವಾಗ ಒಡೆದಾಕಿದ್ರು ಏನಾಯ್ತಂತೆ, ಈ ಒಂದು ಮೇಡದಂತೆಲ್ಲ ನೀರು ಭೂಮಿಗೆ ಏನಾಯ್ತಂತೆ, ಮಳೆ ಥರ ಬಂದು ಎಷ್ಟು ದಿವಸ? 40 days 40 nights. ಮೊನ್ನೆ ಚೆನ್ನೈನಲ್ಲಿ 4 ದಿನ ಹೊಡೆದಿದ್ದು ಮಳೆಗೆ ಏನಾಗ್ಬಿಡ್ತಂತೆ, ಅಷ್ಟೊಂದು ನಡಿ ತುಂಬಿಕೊಂಡಿದ್ರೆ 40 ದಿನ 40 ರಾತ್ರಿ ಮೇಡದಂತದೆಲ್ಲ ಅಂದರೆ ಬಿದ್ದು ಬಿಳಿರ್ಬೇಕು, ಹಿಂಗೆ ಬಿದ್ದಿರ್ಬೇಕು. ಇಂಗ್ಲೀಷಲ್ಲಿ ಚೆನ್ನಾಗಿ ಬರ್ತಾರೆ, ದ ವಿಂಡೋಸ್ ಆಫ್ ಹೆವೆನ್ ಓಪನ್ ಅಂತ. ಕರೆಕ್ಟ್ ಸರ್? ಅಂದ್ರೆ ಜೆನಿಸಿಸ್ ನೋಡಿ, 7 chapter ಓದಿಂತೀರಿ. 7:11 The same day where all the fountains of the great deep broken up and the windows of heaven were opened. See, windows of heaven were opened. ಅನ್ನ ಏನು ಹೇಳಿದ್ರೆ ಅದನ್ನ ದೇವ್ರು ಏನು ಮಾಡಿದ್ರು ಮುಚ್ಚಿಬಿಡ್ತಾರೆ ನೋಡ್ತೀನಿ. ಯಾವಾಗ ಹೊಡಿತಾರೋ ಆ ನೀರಲ್ಲೇನೆ ಇವಾಗ ಮೇಡಿರೋದಲ್ಲ ಕೆಳಗಡೆ, ಇವಾಗ 40 ದಿನ 40 ರಾತ್ರಿ ಮಳೆ ಆಕಾರದಲ್ಲಿ ಬಂದಿರೋದು. ಆವಾಗ ಏನಾಯ್ತು ಅಂದರೆ ಆ ಜಡಪಳೆ ಬರಬೇಕಾದ್ರೆ ಭೂಮಿಲಿ ಅಂತ ಎಲ್ಲ ಏನಾಗ್ಬಿಟ್ರಿ, ಪಾಪಿಗಳು ಎಲ್ಲ ಮನುಷ್ಯಗಳು ಎಲ್ಲ ಜಡಪಳೆಯಲ್ಲಿ ಸತ್ತೋಗ್ಬಿಟ್ರು. ಅದರ 40 days ಬಂದಾವಾಗ ಎಲ್ಲರೂ ಏನಾಗ್ಬಿಟ್ರೆ ಜಡಪಳೆಯಲ್ಲಿ ಇವಾಗ ನಾಶ ಆಗ್ಬಿಟ್ರು ಅಂದ್ರೆ. ಆವಾಗ ಈ ಒಂದು ದೇವತರು ಹುಟ್ಟಿರೋಂಥ ರಾಕ್ಷಸಗಳು ಅವರೇನಾದ್ರು ಅವರು ಕೂಡ ನಾಶ ಆಗ್ಬಿಟ್ರು. ಯಾಕಂದರೆ ಇವರು ಜೈಜಾಂಟಿಕ್ ಬೀಯಿಂಗ್ಸ್ ಆಗಿದ್ರು ಹೊರತು ಇವರು ಆತ್ಮೀಕ ಶರೀರಕ್ಕೆ ಹೋಗೋದಕ್ಕೆ ಮಾಡಲ್ಲ, ದೇವರು ವರನ ಕೊಡಲಿಲ್ಲ. ಇವರೆಲ್ಲ ಏನಾಗ್ಬಿಟ್ರು ಜಳಪಳ್ಳಯದಲ್ಲಿ ಫುಲ್ ಫ್ಲಡ್ಡಲ್ಲಿ ಏನಾಗ್ಬಿಟ್ರು ಇವಾಗ ಇವರು ನಾಶ ಆಗ್ಬಿಟ್ರು. ಆದರೆ ಇವ್ರಿಗಿರೋಂಥ ತಂದೆಗಳಿದ್ರಲ್ಲ ದೇವದೂತರು ಆವಾಗವಾಗ ಮಾಂಸದಲ್ಲಿ ಬಂದು ಹೋಗೋರಲ್ಲ, ಇವರೇನಾದರು ಅಂತಂದರೆ ಯಾವಾಗ ಮಳೆ ಬಂತು ಯಾವಾಗ ಜಳಪಳ್ಳಯ ಬಂತು ಮಾಂಸದಲ್ಲಿದ್ದವರು ಹಂಗೇ ತಿರ್ಗಿ ಆತ್ಮೀಕ ಶರೀರಕ್ಕೆ ಹೋಗಿ ಏನಾಗ್ಬಿಟ್ರು ಇವಾಗ ಎಲ್ಲಿಗೆ ಅವರು ಎಸ್ಕೇಪ್ ಆಗ್ಬಿಟ್ರು. ಅಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಈ ಜಲಪ್ರಳಯದಲ್ಲಿ ಈ ಬಿದ್ದೋಗಿರೋ ದೂತ್ರ ಏನಾಗಿಲ್ಲ ನಾಶ ಆಗಲಿಲ್ಲ. ಅರ್ಥ ಆಯ್ತಾ? ಈ ರೀತಿ ದೇವ್ರೇನು ಮಾಡಿದ್ರೆ ಮೊದಲನೇ ಲೋಕ ಏನು ಮಾಡಿದ್ರು ದೇವ್ರು ಇವಾಗ ಇವಾಗ ನಾಶ ಮಾಡೋದು. ಅಂದ್ರೆ ಅದಕ್ಕೆ ನೋಡಿರ್ತೀನಿ, ನೋವ ಆ ಒಂದು ದೋಣಿ ಒಳಗಡಿತಾರೆ. ಹಾಂ, ಎಷ್ಟು ದಿನ ಇರ್ತಾರೆ? ಅದರೆ ಓದಿಂತೀನಿ ಈ ವಚನ ಓದ್ಬಿಡೋಣ. 2 Peter 2:4 ಓದಿ, 2 Peter 2:4 ಓದಿ, ಆಮೇಲೆ ಅದ್ರ ಬಗ್ಗೆ ಓದೋಣ. ದೇವರವನ್ನ ಸುಮ್ಮನೆ ಬಿಡದೆ ನರಕಕ್ಕೆ ದುಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ
ಕತ್ತಲೆ ಗುಂಡಿಗಳಿಗೆ ಮಾಡೋದು ಇವಾಗ ಒಪ್ಪಿಸ್ಕೊಟ್ಬಿಟ್ರ ದೇವರು ಇವನ್ನೇ ಮಾಡೋದ್ರೆ ಆಕಾಶದಲ್ಲಿರೋಂತ ಒಂದು ವಾಯುಮಂಡಲ ಮಾಡಿ ಇವನ್ನ ಇದನ್ನ ಕಟ್ಟಾಕ್ಬಿಟ್ರು. ದೇವ್ರ ಪರ್ಲಕ್ಕೂ ಕೊಡೋದಿಲ್ಲ, ತಿರ್ಗಾ ಭೂಮಿ ಬರೋದಕ್ಕೆ ಮಾಡಿ ದೇವ್ರಿಗೆ ಅವ್ರಿಗೆ ಅವಕಾಶ ಕೊಡಲ್ಲ. ಆ ರೀತಿ ಮಾಡಿದ್ರೆ ದೂತಗಳನ್ನ ಆಕಾಶದಲ್ಲಿ ಮಾಡಿದೆ ಇವಾಗ ದೇವರು ಕಟ್ಟಾಕ್ಬಿಡ್ತಾರೆ. ಅದಕ್ಕೆ ನೋಡ್ಬೇಕು ಹೇಳ್ತಾರೆ ಬೈಬಲ್ನಲ್ಲಿ ಸೇತಾನೇ ಅಂತ, ಈ ಒಂದು ವಾಯುಮಂಡಲದ ಅಧಿಪತಿ ಅಲ್ವರ. ಹಂಗಾರೆ ಇವ್ ಜೊತೆಗೆ ಏನಾಗಿದ್ದಾರಂದ್ರೆ ಈ ಒಂದು ಬಿದ್ದೋಗಿರೋ ದೂತರಲ್ಲ ಇವತ್ತು ಇದ್ದಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ನೋಡಿರ್ತೀನಿ, ಇವಾಗ ಮಳೆ ಬರ್ತಾರೆ, ನೋವು ಏನಾಗ್ತಾರೆ, ದೋಣಿಯಲ್ಲಿ ಇಡ್ತಾರೆ. ಎಷ್ಟು ದಿನ ಇರ್ತಾರೆ ಅಂತಂದ್ರೆ ಓದಿಂತೀನಿ ಆದಿಕಾಂಡ 9:13. ಒಂದು ನಿಮಿಷ 8 ಚಾಪ್ಟರಲ್ಲಿ ಅಂದ್ರೆ ನೋವ ದೋಣಿ ಒಳಗಡೆ ಎಷ್ಟು ದಿನ ಇದೆ ಅಂದ್ರೆ 1 year 10 days ಇಳಿದಾರೆ ಅಂತಂದ್ರೆ ಆ ದೋಣಿ ಒಳಗೆ ಇದಂತ. ಹಂಗಾರೆ 1 ವರ್ಷದವರೆಗೂ ಭೂಮಿಯಲ್ಲಿ ನೀರೇನಾಗಿಲ್ಲ, ಕಮ್ಮಿನೇ ಆಗ್ಲಿಲ್ವಂತೆ ಅದರ. ಆಮೇಲೆ ನೆಕ್ಸ್ಟ್ ಏನಾಯ್ತಂತೆ ಓದಿಂತೀನಿ, ಇವಾಗ ಏನಂತಾರೆ ಆ ದೋಣಿ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಬಂದು ನಿಂತ್ಕೊಂತಾರೆ ಅದರ. ಅದು ಎಲ್ಲಿ ಕೊಟ್ಟಿದ್ದಾರೆ, 8:4 ನಾಲ್ಕನೇ ವಚನ. ಎಲ್ಲಿ ನಿಂತ್ಕೊಂತಂತೆ ಅರರಾತ ಸಿಂಹ. ಅಂದ್ರೆ ನೋಡ್ಬೇಕಾದ್ರೆ ಈ ನೋವನ್ನ ನಾವೇ ಮುಟ್ಟೆ ಮಾಡ್ತಾರೆ ಒಂದು ಜಾಗದಲ್ಲೇ ಮಾಡ್ತಾರೆ ಬಂದಿ ನಿಂತ್ಕೊಂಡು. ಅದ್ರಾಗ ನೋವ ಏನ್ ಮಾಡ್ತಾರೆ ದೋಣಿಯಿಂದ ಅವ್ರು ಹೇಳ ಮಾಡ್ತಾರೆ. ಅವಾಗ ದೇವ್ರೇ ಮಾಡ್ತಾರೆ ಅಂತ ಒಡಂಬಡಿಕೆ ಮಾಡ್ಕೊಂತಾರೆ. ಒಡಂಬಡಿಕೆಗೆ ಚಿಹ್ನೆ ಆಗಿ ಮಾಡ್ತಾರೆ ದೇವರು, ಮುಗಿಲ್ ಬಿಲ್ ಏನ್ ಮಾಡ್ತಾರೆ ದೇವ್ರು. ಅವಾಗ ಅಲ್ಲಿ ಇಟ್ಬಿಟ್ಟು ನೋವನ ಹತ್ರ ಏನ್ ಮಾಡ್ತಾರೆ ಒಡಂಬಡಿಕೆ ಮಾಡ್ಕೊತಾರೆ. ಅವಾಗ ನೋವ ಏನ್ ಮಾಡ್ತಾರೆ ದೇವ್ರಿಗೆ ಬಲಿಗಳನ್ನ ಸಲ್ಲಿಸ್ತಾರೆ ಅಲ್ರ. ಇವಾಗ ನೋಡಿದ್ದೀನಿ, ಇವಾಗ ನೋವು ಬಂದ್ಬಿಟ್ಟು ಈ ರೀತಿ ಏನ್ ಮಾಡೋದ್ರೆ ಮೊದಲನೇ ಲೋಕದಿಂದ ಅವ್ನು ಎಲ್ಲಿಗೆ ಬಂದ, 2nd ಲೋಕಕ್ಕೆ ಬಂದ ಕರೆಕ್ಟಾ. ಮೊದಲನೇ ಲೋಕ ಟ್ರಾನ್ಸ್ಫರ್ ಆಗಿ ಏನ್ ಮಾಡ್ದೆ 2nd ಲೋಕಕ್ಕೆ ಬಂದ ಅಲ್ರ. ಹಂಗಾರೆ ಏನ್ ಮೀನಿಂಗು, ಮೊದಲನೇ ಲೋಕ ಒಂದು ಗ್ರಹದಲ್ಲಿತ್ತು, ಈ ಗ್ರಹದಿಂದ ಹಂಗೆ ಟ್ರಾವೆಲ್ ಮಾಡಿಕೊಂಡು ಈ ಭೂಮಿನ ದೇವ್ ನಾಶ ಮಾಡಾಕ್ಬಿಟ್ರು, 2nd ಗ್ರಹಕ್ಕೆ ಬಂದ ಅಂತ ಅರ್ಥ. ಮತ್ತೇನರ್ಥ, ಭೂಮಿ ನಾಶ ಆಯ್ತಾ? ಆ ಭೂಮಿ ಏನಾಯ್ತು, ಹಂಗೆ ಇತ್ತು. ಆದ್ರೆ ಭೂಮಿಲಿ ಅಂತ ಒಂದು ವ್ಯವಸ್ಥೆ ಹೋಗಿ ಇನ್ನೊಂದ್ರೆ ನೋಡಿರ್ತೀನಿ, ಮೊದಲನೇ ಲೋಕ ಇತ್ತು ಕಟ. ಆ ಮೊದಲನೇ ಲೋಕದಲ್ಲಿ ಏನ್ರಿ ವಿಶೇಷವಾಗಿ ಏನಿತ್ತು ಅಂದ್ರೆ ಭೂಲೋಕದಲ್ಲೆಲ್ಲ ರಾಕ್ಷಸಗಳಿಗೆ ತುಂಬಿಕೊಂಡಿದ್ರು ಕಟ. ಈ ಒಂದು ಆಕಾಶದಲ್ಲಿ ಯಾರಿದ್ರು ಅಂದ್ರೆ ಈ ಬಿದ್ದೋಗಿರೋ ದೂತರುಗಳೆಲ್ಲ ಇದ್ರು. ಈ ರೀತಿ ಮೊದಲನೇ ಲೋಕನೇ ಮಾಡಿ ಕಂಪ್ಲೀಟ್ ಆಗಿ ನಾಶ ಮಾಡಕ್ಕೆ. ಹಂಗೆ ನೋಡ್ಬೇಕಾದ್ರೆ ಬೈಬಲ್ ಹೇಳ್ಬೇಕಾದ್ರೆ ಪೂರ್ವ ಕಾಲದಲ್ಲಿ ಅಂತ ಲೋಕ, ಪೂರ್ವ ಅಂತ ಭೂಮಿ ಆಕಾಶ ಅಂತಂದ್ರೆ ಭೂಮಿ ಅಂತ ಯಾರ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಭೂಮಿಲಿ ಇರೋಂಥ ಒಂದು ವ್ಯವಸ್ಥೆ, ಆ ಭೂಮಿಲಿ ಇದ್ದಂಥ ಒಂದು ರಾಕ್ಷಸರಿಂದ ತುಂಬಿಕೊಂಡಂಥ ಅವ್ನ ಆಳ್ವಿಕೆಯ ಬಗ್ಗೆ ಹೇಳ್ತಾ ಇರೋದು. ಅದರ ಆಕಾಶ ಅಂತ ಹೇಳ್ಬೇಕಾದ್ರೆ ಬಿದ್ದೋಗಿರೋ ದೂತರು ಅವ್ರಿಗಿರೋಂಥ ಆಳ್ವಿಕೆ ಬಗ್ಗೆ ಮಾಡ್ತಾರೆ ಅಲ್ಲಿ. ಅಲ್ಲಿ ಹೇಳ್ತಾ ಇರೋದು ಹೊರತು ಒಂದು ವ್ಯವಸ್ಥೆ ಬಗ್ಗೆ ಹೇಳ್ತಾರೆ ಹೊರತು ಲಿಟ್ರಲ್ ಆಗಿರೋಂಥ ಆಕಾಶ ಲಿಟ್ರಲ್ ಆಗಿರೋಂಥ ಭೂಮಿ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅರ್ಥ ಆಯ್ತಾರ? ಅದಕ್ಕೆ ಹೇಳ್ತಾರೆ ಬೈಬಲ್ ಹೇಳ್ತಾರಲ್ಲ, ದೇವ್ರು ಲೋಕನ ಎಷ್ಟೋ ಪ್ರೀತಿ ಮಾಡ್ತಾನೆ ಮಗನ್ನ, ಗಾಡ್ ಸೋ ಲವ್ ದ ವರ್ಲ್ಡ್ ದಟ್ ಹಿ ಗೇವ್ ಹಿಸ್ ಬಿಗಾಟನ್ ಸನ್ ಅಂತ. ವರ್ಲ್ಡ್ ಅಂತ ಹೇಳ್ಬೇಕು ಏನು, ದೇವರು ಕಲ್ಲು ಬಂಡೆ ಗಿಡ ಮರಗಳನ್ನ ನೋಡಿ ಪ್ರೀತಿ ಮಾಡಿದ್ರ ಯಾರಲ್ಲ ವರ್ಲ್ಡ್ ಅಂದ್ರೆ ಎಸ್ ಪೀಪಲ್. ಅದೇ ಥರ ಫಸ್ಟ್ ವರ್ಲ್ಡ್ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಒಂದು ಲೋಕದಿಂದ ಒಂದು ವ್ಯವಸ್ಥೆ ಜನಸಮೂಹ ಸೊಸೈಟಿ ಅದನ್ನೇನು ಮಾಡೋದು ದೇವ್ರು ಇವಾಗ ನಾಶ ಮಾಡಕ್ಕೆ ಅಂತ ಅರ್ಥ ಆಯ್ತಾ? ಅದು ನೋಡ್ಬೇಕು ಮೊದಲೇ ಲೋಕದಲ್ಲಿ ಆ ಸೊಸೈಟಿನ ಹಾಳು ಮಾಡೋದು ಯಾರಂದ್ರೆ ಈ ಭೂಮಿ ಮೇಲಿಂತ ರಾಕ್ಷಸಗಳು ವಾಯುಮಂಡಲಿರೋಂಥ ದೂತರುಗಳು ಈ ವ್ಯವಸ್ಥೆನೇ ಮಾಡೋದು ದೇವ್ರು ಇವಾಗ ಜಲಪ್ರಳಯದಲ್ಲಿ ನಾಶ ಮಾಡಕ್ಕಂತೂ ಭೂಮಿನೇ ಮಾಡಲಿಲ್ಲ ಇವಾಗ ನಾಶ ಮಾಡಲಿ. ಯಾಕಂದ್ರೆ ನೋವು ಏನು ಮಾಡ್ತಾರೆ ಅದೇ ಒಂದು ಭೂಮಿಯಲ್ಲಿ 2nd ಲೋಕನೇ ಮಾಡ್ತಾರೆ ಅವರು ಕಂಟಿನ್ಯೂ ಮಾಡ್ತಾರೆ ಅವರು. ಸೊ 2nd ಲೋಕದಲ್ಲಿ ಏನಾಯಿತು ಅಂತಂದ್ಬಿಟ್ಟು ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಏನು ಮಾಡೋಣ ನಾವು ನೋಡೋಣ.